ವಟ ವಿಟಿಪ ಸಮೀಪೆ ಭೂಮಿ ಭಾಗೆ ನಿಷಣ್ಣಂ ಸಕಲ ಮುನಿ ಜನಾನಾಂ ನಾನದಾತಾರಂ ವಿಭುವ ಗುರುಮೀಶಂ ದಕ್ಷಿಣಾಮೂರ್ತಿ ದೇವಂ ಜನನ ಮರಣ ದುಃಖ ಇಚ್ಛೇದ ದಕ್ಷಂ ನಮಾಮಿ. ಸೊ ದಕ್ಷಿಣಾಮೂರ್ತಿ ಶ್ಲೋಕದ ಪ್ರಾರ್ಥನಾ ಶ್ಲೋಕ. ಸೊ ದಕ್ಷಿಣಾಮೂರ್ತಿಗೆ ನಮನಗಳು. ವಿ ಆರ್ ಬೋಯಿಂಗ್ ಡೌನ್ ಟು ದಕ್ಷಿಣಾಮೂರ್ತಿ. ಸೊ ಇನ್ ವೇದ ಇನ್ ದಿ ವೇ ಸನಾತನ ಧರ್ಮ ಟೀಚಿಂಗ್ ಇಸ್ ದೇರ್ ದೇರ್ ಆರ್ ಮೆನಿ ಟೀಚಿಂಗ್ಸ್ ಆರ್ ಗಿವನ್ ಇನ್ ದಿ ಫಾರ್ಮ್ ಆಫ್ ಸ್ಟೋರೀಸ್ ಆ್ಯಂಡ್ ಪಿಕ್ಚರ್ಸ್. ಸೊ ಇಟ್ ಹೆಲ್ಪ್ ಪೀಪಲ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇನ್ಸ್ಟೆಡ್ ಆಫ್ ಟೆಲಿಂಗ್ ದಿ ಟ್ರೂತ್ ಡೈರೆಕ್ಟ್ಲಿ. ಸತ್ಯವನ್ನು ಕಥೆಯ ರೂಪದಲ್ಲಿ ಹೇಳಿದಾಗ ಜನರಿಗೆ ಅರ್ಥ ಆಗುತ್ತೆ, ಮನವರಿಕೆ ಆಗುತ್ತೆ. ಆ ಕಥೆಯ ರೂಪದಲ್ಲಿ ಹೇಳೋದಕ್ಕೆ ಪುರಾಣಗಳು ಅಂತ ಹೇಳೋದು. ಆಯಿತಾ, ಆ ಪುರಾಣಗಳು ಕಥೆಯ ರೂಪದಲ್ಲಿ ಹೇಳ್ತವೆ, ಅಲ್ಲಿ ಕಡೆ ಸತ್ಯವನ್ನು ಹೇಳ್ತವೆ, ತತ್ವವನ್ನು ಹೇಳ್ತವೆ. ಬರೀ ತತ್ವವನ್ನು ಹೇಳಿದ ಜನರಿಗೆ ಜೀರ್ಣ ಆಗಲ್ಲ ಅಂತ ಹೇಳ್ಬಿಟ್ಟು ಕಥೆ ರೂಪದಲ್ಲಿ ಹೇಳಿಬಿಟ್ಟು ತತ್ವವನ್ನು ಹೇಳೋದು. ಜಸ್ಟ್ ಬೈ ಟೆಲಿಂಗ್ ದಿ ಸ್ಪಿರಿಚುವಲ್ ಟೀಚಿಂಗ್ ಡೈರೆಕ್ಟ್ಲಿ, ಪೀಪಲ್ ಮೆ ನಾಟ್ ಡೈಜೆಸ್ಟ್ ಇಟ್ ಈಸಿಲಿ. ಸೊ ದಟ್ಸ್ ವೈ ಇಟ್ ಇಸ್ ಟೋಲ್ಡ್ ಇನ್ ದ ಫಾರ್ಮ್ ಆಫ್ ಸ್ಟೋರೀಸ್ ಫಸ್ಟ್. ದ ಸ್ಟೋರೀಸ್ ಆರ್ ಕಾಲ್ಡ್ ಪುರಾಣ. ದೆನ್ ಇನ್ ದ ಫಾರ್ಮ್ ಆಫ್ ಸ್ಟೋರೀಸ್ ಯು ಕ್ಯಾಪ್ಚರ್ ದಿ ಮೈಂಡ್ ಆಫ್ ಪೀಪಲ್ ಆ್ಯಂಡ್ ದೆನ್ ಯು ಗಿವ್ ದಿ ರಿಯಾಲಿಟಿ, ಟ್ರೂತ್, ಸತ್ಯ ನೋಡೋದು. ಇದಕ್ಕೇನು ಹೇಳ್ತಾರೆ, ದೆರ್ ಆರ್ ತ್ರೀ ಲೆವೆಲ್ಸ್ ಆಫ್ ರಿಯಲೈಸೇಷನ್: ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಓಕೆ, ಮೂರು ರೀತಿಯ ಅರ್ಥಗಳಿದ್ದಾವೆ: ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂತ. ಪ್ರತಿಯೊಂದು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಮೂರು ರೀತಿಯ ಅರ್ಥಗಳನ್ನು ತಿಳ್ಕೋಬೇಕು. ಆದಿ ಭೌತಿಕ, ಉದಾಹರಣೆಗೆ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿದರು, ಶ್ರೀರಾಮಚಂದ್ರ ವಾಸ್ ಬಾರ್ನ್ ಇನ್ ಅಯೋಧ್ಯ. ಓಕೆ, ಇದು ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಫಿಸಿಕಲ್. ಇಟ್ ಈಸ್ ಆದಿ ಭೌತಿಕ. ಇಸ್ ಇಟ್ ಟ್ರೂ? ಇಟ್ ಈಸ್ ಟ್ರೂ. ಅದು ಸತ್ಯವೋ? ಅದು ಸತ್ಯ. ಕಡೆಗೆ ಆಧ್ಯಾತ್ಮಿಕ, ಆದಿ ದೈವಿಕ ಅಂದರೆ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ, ಈ ಇಸ್ ದ ಇನ್ಕಾರ್ನೇಷನ್ ಆಫ್ ವಿಷ್ಣು, ಅದು ಆದಿ ದೈವಿಕ. ದಟ್ ಈಸ್ ಮೆಟಾಫಿಸಿಕಲ್. ದೆನ್ ಆಧ್ಯಾತ್ಮಿಕ ಈಸ್ ಮೈ ಸೆಲ್ಫ್, ಇನ್ನರ್ ಸೆಲ್ಫ್, ನನ್ನ ಒಳಗಿರೋದು ಆಧ್ಯಾತ್ಮಿಕ. ಸೊ ಉದ್ದೇಶ, ಈ ಮೂರನ್ನು ಹೇಳೋ ಉದ್ದೇಶ ಏನಂದರೆ, ನಿಮ್ಮ ಮನಸ್ಸನ್ನು ಬಾಹ್ಯದಿಂದ ಅಂತರಂಗಕ್ಕೆ ತಗೊಂಡೋಗ್ಲಿಕ್ಕೆ, ಫ್ರಮ್ ಔಟರ್ ಟು ಇನ್ನರ್. ಓಕೆ, ಸೊ ರಾಮಾಯಣ ಹೇಳಿದಾಗ ಮೊದಲು ಆದಿ ಭೌತಿಕದ ಶುರು ಮಾಡಿ ಆದಿ ದೈವಿಕಕ್ಕೆ ಬಂದು ಆಧ್ಯಾತ್ಮಿಕ. ಆದಿ ಭೌತಿಕ ದಿ ರಾಮಾಯಣ ದಿ ಸ್ಟೋರಿ ಇಸ್ ಟೋಲ್ಡ್ ಫಸ್ಟ್ ಇ ಸ್ಟಾರ್ಟ್ ವಿತ್ ಆದಿ ಭೌತಿಕ. ರಾಮ ವಾಸ್ ಬಾರ್ನ್ ಇನ್ ಅಯೋಧ್ಯ, ಇಟ್ಸ್ ಟ್ರೂ. ಓಕೆ, ದೆನ್ ದೇ ಗ್ರಾಜ್ಯುಲಿ ಟೇಕ್ ಯು ಟು ಹೂ ಇಸ್ ರಾಮ, ಹೀ ಇಸ್ ಇನ್ಕಾರ್ನೇಷನ್ ಆಫ್ ವಿಷ್ಣು. ರಾಮ ಯಾರು? ವಿಷ್ಣುವಿನ ಅವತಾರ, ಆದಿ ದೈವಿಕ. ದೆನ್ ನೆಕ್ಸ್ಟ್ ಕಮ್ಸ್ ಆಧ್ಯಾತ್ಮ, ಹೂ ಇಸ್ ರಾಮ? ಆತ್ಮಾರಾಮ, ಮೈ ಸೆಲ್ಫ್ ಈಸ್ ರಾಮ, ನನ್ನ ಆತ್ಮ ರಾಮ. ಈ ರೀತಿ ಜನರಿಗೆ ಒಂದು ವಿಷಯವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳೋದಕ್ಕೆ ನಮ್ಮ ಋಷಿಗಳು ಮಾಡಿದ ವಿಧಾನ. ದ ಟ್ರೂತ್ ಇನ್ ಎ ವೆರಿ ನೈಸ್ ವೇ, ಸ್ಟೆಪ್ ಬೈ ಸ್ಟೆಪ್. ಸ್ಟಾರ್ಟ್ ಫ್ರಮ್ ದಿ ಫಿಸಿಕಲ್, ಡಿಸ್ಕಸ್ ದಿ ಮೆಟಾಫಿಸಿಕಲ್, ದೆನ್ ಗೋ ಟು ದಿ ಇನ್ನರ್ ಮೀನಿಂಗ್, ಆಧ್ಯಾತ್ಮಿಕ. ಸೊ ನಾನೀಗ ನಿಮ್ಮ ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ಹೇಳಿದ್ದ ಆವಾಗ ಆಧ್ಯಾತ್ಮಿಕ ಅರ್ಥ ಅಂದರೆ ನನ್ನ ಒಳಗಿನ ಅಂತರಂಗದ ಅರ್ಥ, ದಿ ಇನ್ನರ್ ಮೀನಿಂಗ್. ಓಕೆ, ಸೊ ನಾವು ಇನ್ ದಕ್ಷಿಣಾಮೂರ್ತಿ ಸ್ತೋತ್ರ, ದೆನ್ಸ್ ಇನ್ ದ ಪುರಾಣ ದೆನ್ ಇಸ್ ಎ ಡಿಸ್ಕ್ರಿಪ್ಷನ್ ಗಿವನ್ ಎಬೌಟ್ ದಕ್ಷಿಣಾಮೂರ್ತಿ, ವಿಚ್ ಇಸ್ ಆಕ್ಚುಲಿ ಆದಿ ಭೌತಿಕ, ಆದಿ ದೈವಿಕ. ಸೊ ದೆನ್ ಐ ಗಿವ್ ದ ಆಧ್ಯಾತ್ಮಿಕ ಮೀನಿಂಗ್. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಅರ್ಥವನ್ನು ಮುಂಚೆ ಒಂದು ವರ್ಣನೆ ರೂಪದಲ್ಲಿ ಕೊಡ್ತಾರೆ, ಯಾಕಂದ್ರೆ ನಮಗೆ ಅದು ಕಲ್ಪ ಇದು ಮಾಡಲಿಕ್ಕಾಗಲ್ಲ, ಚಿತ್ರ ಮಾಡಬೇಕಂತ. ಏನು ಮಾಡಬೇಕು? ಹಿಯರ್ ದೆರ್ ಇಸ್ ಎ ಬ್ಯಾನಿಯನ್ ಟ್ರೀ, ಒಂದು ವಟವೃಕ್ಷ ಇದೆ. ಆ ವಟವೃಕ್ಷದ ಕೆಳಗೆ ದಕ್ಷಿಣಾಮೂರ್ತಿ ಗುರುಗಳು ಕೂತ್ಕೊಂಡಿದ್ದಾರೆ. ದಿ ಮಾಸ್ಟರ್ ಇಸ್ ಸಿಟಿಂಗ್ ಬಿಲೋ ದಿ ಬ್ಯಾನಿಯನ್ ಟ್ರೀ. ಆ ಗುರುಗಳ ಸುತ್ತು ಶಿಷ್ಯರು ಕೂತ್ಕೊಂಡಿದ್ದಾರೆ. ಅರೌಂಡ್ ಹಿಮ್ ದ ಡಿಸೈಪಲ್ಸ್ ಆರ್ ದೇರ್. ಓಕೆ, ಶಿಷ್ಯರು ಕೂತ್ಕೊಂಡಿದ್ದಾರೆ. ಆ ದಕ್ಷಿಣಾಮೂರ್ತಿ
who is that Dakshinamurti? He is nothing but Shiva incarnated. Shivane, Dakshinamurti Rupadalli Kutkondiddare. Entha Dakshinamurtigalu Tribhuvana Gurum. Mooru Lokada Guru. Yava Loka? Yava Triloka? Adi Bhautika Arthadalli, Adi Daivika Arthadalli, Bhuloka, Bhuvarloka, Swargaloka. Mooru Loka yavadu? Bhuloka, Bhuvarloka, Swargaloka. Yavadu? Adi Daivika Arthadalli. Adhyatmika Arthadalli, Jagrata, Swapna, Sushupti. Nanna Echchara Kanasu Nidya Odeyaru Sakshi, Atma. Dakshinamurtiye Guruvina Rupadalli Kutkondiddare Anta Namage Ondu Varnane Martare Aita Adi Bhautika Mattu Adi Daivika Varnane Namage Nama Manasu Ondu Kade Kendrikrita Agutte Kade Helidu Adhyatmika Artha Yake Kutkondiddare Ananta Janmagala Dukkha Huttu Savugalinda Bartha Iruva Dukkhada Nivarane Yoskara Why they are sitting? To receive the wisdom of becoming free from this birth cycle of birth and death, which is happening from millions of lifetimes. We bow down to such Dakshinamurti, who is the master of three worlds. Dakshinamurti Guruvige Namma Sashtanga Pranamagalu. Chitram Vatataror Mule Vraddaha Shishya Gurur Yuva Gurostu Maunam Vyakhyanam Shishyastu Chinna Samshayaha. Ega vandu vishesha vivaranayanu kodtare, vandu vichitravada vivaranayanu kodtare. The description is beautiful. Description is wonderful, amazing. Yen Vichitra A Guru Balaka Yoka. The Guru is young man. The Shishyas are old men. Shishyaru Mudukuru. Okay, Guru Yavana, Sanna Uduga. Shishyaru Hanna Mudukuru. ಅವರಿಗೆ ಋಷಿಗಳು ಅಂತ ಹೇಳ್ತಾರೆ ಹಣ್ಣನ್ನು ಮುದುಕರು ಅವರು ಇದೆಂತ ವಿಚಿತ್ರ ನೋಡಿ ವಾಟ್ ಕೈಂಡ್ ಆಫ್ ಸೀ ಲುಕ್ ಎಟ್ ದಿಸ್ ಇಸ್ ಎ ವೆರಿ ವಂಡರ್ಫುಲ್ ಸಿನೇರಿಯೋ ವೇರ್ ದಿ ಬಾಯ್ ಹೂ ಇಸ್ ಟೀಚಿಂಗ್ ದಿ ಯಂಗ್ ಮ್ಯಾನ್ ಹೂ ಇಸ್ ಟೀಚಿಂಗ್ ದಿ ಗುರು ಹೂ ಇಸ್ ಟೀಚಿಂಗ್ ಇಸ್ ಯಂಗ್ ಯುವಕ ಶಿಷ್ಯರೆಲ್ಲ ಮುದುಕರು ಇಲ್ಲಿ ನೋಡಿ ಹಿಯರ್ ದೇ ಆರ್ ಕ್ರಿಯೇಟಿಂಗ್ ಕ್ಯೂರಿಯಾಸಿಟಿ ನಿಮಗೆ ಕುತೂಹಲ ಉಂಟು ಮಾಡ್ತಾರೆ ಇದೆಂತಪ್ಪ ಇದು ಆ ಹುಡುಗ ಯುವಕ ಇವರು ಶಿಷ್ಯರೆಲ್ಲ ಮುದುಕರು ಅಂತ. Did you understand the meaning? Adhyatmika meaning artha tha nimge artha ayithe idrudu? Did you understand the meaning of spiritual meaning of this? Adhyatmika artha eno? Sakshi. Sakshi nam atma. Adu muduka avude illa. Adu young, yuvaka. Sakshi ke muduka avude illa. Naan adu badlana ayi avudu. Adu muduka, yuvaka. Yavaglu muduka avude illa. Mudukara adu yaro? Jeeva. The individual, the Sakshi, the witness is ever young. Who is old? The Jiva, you. Who is thinking, I am the body, I am the mind, I am the intellect. You are millions of years old. Nimge eshtu varsha? Ee dehada varshadalli Jiva varsha eshtu? Koti koti varsha agibide. Nivu mudukara agibidara, Jiva hannu hannu agibide. Olage Jiva. Aa hannu Jeevagalige vraddha rishigalu anta helodalli. ಹಣ್ಣು ಹಣ್ಣಾಗಿದ್ದಾರೆ ಮತ್ತು ಹಣ್ಣಾಗಿ ಪಕ್ವ ಆಗಿದ್ದಾರೆ. ಜ್ಞಾನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಯಾವಾಗ ನಮಗೆ ಜ್ಞಾನ ಸಿಗತ್ತೆ ಅಂತ. ಯಾರ ಮುಂದೆ ಕೂತ್ಕೊಂಡಿದ್ದಾರೆ? ಸಾಕ್ಷಿಯ ಮುಂದೆ. ಸಾಕ್ಷಿ ಮುಂಚೆ ಏನು ಮಾಡ್ತಾರೆ, ಎಲ್ಲ ಹಣ್ಣು ಹಣ್ಣಾಗಿ ಎಲ್ಲ ಜೀವನದಲ್ಲೆಲ್ಲ ಸುಖ ಸಂತೋಷ ಹುಡುತ್ತಿದ್ರು. ದೇ ಆರ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್ ಔಟ್ ಸೈಡ್. ನಾವು ದೇ ಹ್ಯಾವ್ ಬಿಕಮ್ ಓಲ್ಡ್. ಓಕೆ, ಹಣ್ಣಾಗಿದ್ದಾರೆ ಅಂದರೆ ಪಕ್ವ ಆಗಿದ್ದಾರೆ. ಓಕೆ, ಆ ಗುರುವಿನ ಮುಂದೆ ಕೂತ್ಕೊಂಡಿದ್ದಾರೆ. ಅದು ದಕ್ಷಿಣಾಮೂರ್ತಿ ಗುರು ಒಳಗೆ ಅಂತ ಆತ್ಮದ ಸಾಕ್ಷಿ, ಆತ್ಮದ ಪ್ರಕಾರ ಹೇಳಬೇಕಾದ್ರೆ. ಬಾಹ್ಯದ ಪ್ರಕಾರ ಹೇಳಬೇಕಾದ್ರೆ ಆಸ್ ಔಟ್ಸೈಡ್ ದಟ್ ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ ಅರ್ಥ, ಆದಿ ದೈವಿಕ ಅರ್ಥ, ಶಿವನ ಮುಂದೆ ಋಷಿಗಳು ಕೂತ್ಕೊಂಡಿದ್ದಾರೆ. ಇನ್ ಫ್ರಂಟ್ ಆಫ್ ಶಿವ ಋಷಿ ಸರ್ ಸಿಟಿಂಗ್. ಆಧ್ಯಾತ್ಮಿಕ ಅರ್ಥ ಅಂದರೆ
ಇನ್ ಫ್ರಂಟ್ ಆಫ್ ದಿ ರಿಯಲೈಸ್ಡ್ ಮಾಸ್ಟರ್ ಶಿಷ್ಯಾಸ್ ಆರ್ ಸಿಟಿಂಗ್. ಒಬ್ಬ ಜ್ಞಾನಿಯಾದ ಗುರುವಿನ ಮುಂದೆ ಶಿಷ್ಯರು ಕೂತ್ಕೊಂಡಿದ್ದಾರೆ. ಸೊ ಜ್ಞಾನಿಯಾದ ಗುರುಗಳು ಮುದುಕರಾಗಿದ್ದಾರ? ಆ್ಯಸ್ ಅ ರಿಯಲೈಸ್ಡ್ ಮಾಸ್ಟರ್ ಬಿಕಮ್ ಓಲ್ಡ್? ರಿಯಲೈಸ್ಡ್ ಮಾಸ್ಟರ್ ಇಸ್ ನೆವರ್ ಓಲ್ಡ್. ಅವ್ರ ಜ್ಞಾನಿಯಾದ ಅವ್ರ ದೇಹ ಮುದುಕಾಗಿದೆ, ಬಟ್ ಅವ್ರು ಮುದುಕಾಗಿಲ್ಲ, ಅವ್ರ ಸಾಕ್ಷಿ ಆತ್ಮ. ದಿ ರಿಯಲೈಸ್ಡ್ ಮಾಸ್ಟರ್ ಇಸ್ ಎವರ್ ನ್ಯೂ, ಎವರ್ ಯಂಗ್. ಡೋಂಟ್ ಕನ್ಫ್ಯೂಸ್ ದ ಬಾಡಿ ವಿತ್ ದ ಆತ್ಮ. ದೇಹ ಮತ್ತು ಆತ್ಮವನ್ನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಅವನು ಯುವಕ, ಯಾರು? ಜ್ಞಾನಿಯಾದ ಗುರು ಯುವಕ. ಶಿಷ್ಯರು ಮುಂದೆ ಕುತ್ಕೊಂಡಿದಾರಲ್ಲ ಶಿಷ್ಯರು, ನೀವು ಎಲ್ಲ ಹಣ್ಣು ಹಣ್ಣಾಗ್ಬಿಟ್ಟಿದ್ರ, ಮುದುಕರಾಗ್ಬಿಟ್ಟಿದ್ರ, ಯು ಹ್ಯಾವ್ ಬಿಕಮ್ ಓಲ್ಡ್. ನೋ ನೋ, ಐ ಆಮ್ ಓನ್ಲಿ 40 ಇಯರ್ಸ್. ದಟ್ 40 ಇಯರ್ಸ್ ಇಸ್ ಬಾಡಿ, ಜೀವ, ಇಂಡಿವಿಜುವಲ್ ಕಾನ್ಶಿಯಸ್ನೆಸ್. ಇಟ್ ಹ್ಯಾಸ್ ಟೇಕನ್ ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್, ಕೋಟಿ ಕೋಟಿ ಜನ್ಮ ಆಗ್ಬಿಟ್ಟಿದೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಹಣ್ಣು ಹಣ್ಣು ಮುದುಕರಾಗ್ಬಿಟ್ಟಿದ್ದಾರೆ. ಯು ಹ್ಯಾವ್ ಬಿಕಮ್ ವೆರಿ ಓಲ್ಡ್. ಯು ಆರ್ ಸರ್ಚಿಂಗ್ ಫಾರ್ ಫ್ರೀಡಮ್, ಜ್ಞಾನಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಆಯ್ತಾ? ಎಲ್ಲಿ ಕೂತ್ಕೊಂಡಿದ್ದೀರಾ? ವಟತರು ಮೂಲೆ, ವಟವೃಕ್ಷದ ಕೆಳಗೆ. ದೇ ಆರ್ ಸಿಟಿಂಗ್ ಬಿಲೋ ದ ಬ್ಯಾನಿಯನ್ ಟ್ರೀ. ಬ್ಯಾನಿಯನ್ ಟ್ರೀ ಇನ್ ವೇದಾಂತ ರೆಪ್ರೆಸೆಂಟ್ಸ್ ಸಂಸಾರ, ದ ವರ್ಲ್ಡ್. ಸೊ ದ ಟ್ರೀ ವಿಲ್ ಕೀಪ್ ಆನ್ ಗ್ರೋಯಿಂಗ್, ದ ಸಂಸಾರ ವೃಕ್ಷ, ಇಟ್ ನೆವರ್ ಎಂಡ್ಸ್. ಇನ್ ದ ಸೇಮ್ ಸಂಸಾರ ಗುರು ಹ್ಯಾಸ್ ಕಮ್, ಸದ್ಗುರು ಹ್ಯಾಸ್ ಕಮ್ ಆ್ಯಂಡ್ ಶಿಷ್ಯಾಸ್ ಹ್ಯಾವ್ ಕಮ್. ಸದ್ಗುರು ಈಸ್ ರಿಯಲೈಸ್ಡ್, ದಟ್ಸ್ ವೈ ಹೀ ಈಸ್ ಸದ್ಗುರು. ಸದ್ಗುರು ಜ್ಞಾನಿ, ಅದಕ್ಕೆ ಅವನು ಯುವಕ. ಶಿಷ್ಯರು ಜ್ಞಾನಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಮುದುಕರಾಗ್ಬಿಟ್ಟಿದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ಜ್ಞಾನ. ಅರ್ಥ ಆಗಿದೆಯಾ? ನಿದಯೇ ಸರ್ವ ವಿದ್ಯಾನಾ ಭಿಷಜೇ ಭವರೋಗಿಣಾ ಗುರವೇ ಸರ್ವಲೋಕಾನಾ ದಕ್ಷಿಣಾಮೂರ್ತಯೇ ನಮಃ. ನಿದಯೇ ಸರ್ವ ವಿದ್ಯಾ, ಯಾ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ನಿದ ಅಗೇನ್ ರಿಪೀಟಿಂಗ್. ನಿದಯೇ ಸರ್ವ ವಿದ್ಯಾನಾ, ಹಿ ಈಸ್ ದ ನಿಧಿ, ಮೀನ್ಸ್ ಹಿ ಹ್ಯಾಸ್ ಎ ವೆಲ್ತ್ ಆಫ್ ನಾಲೆಜ್. ಅವನಿಗೆ, ಅವನು ಜ್ಞಾನದ ನಿಧಿ, ಹಿ ಈಸ್ ಅ ಫುಲ್ ಆಫ್ ವೆಲ್ತ್ ಆಫ್ ನಾಲೆಜ್. ವಾಟ್ ಇಸ್ ದಿಸ್ ವೆಲ್ತ್ ಆಫ್ ನಾಲೆಜ್? ಆತ್ಮಜ್ಞಾನ, ದಿ ಸೆಲ್ಫ್ ನಾಲೆಜ್ ಈಸ್ ದ ವೆಲ್ತ್ ಆಫ್ ನಾಲೆಜ್. ನಿಮ್ಗೆ ಎಷ್ಟೇ ಸಂಪತ್ತಿದ್ರೂ ಅದು ಅದರ ದಾಹ ಮುಗಿಯೋದಿಲ್ಲ. ವಾಟ್ ಎವರ್ ವೆಲ್ತ್ ಯು ಹ್ಯಾವ್, ಮನಿ, ಜ್ಞಾನ, ಜ್ಞಾನದಾಹ, ಧನದಾಹ, ಕಾಮದಾಹ, ವಾಟ್ ಎವರ್ ಕೈಂಡ್ ಆಫ್ ವೆಲ್ತ್ ಯು ಹ್ಯಾವ್, ಯುವರ್ ವೆಲ್ತ್ ಯು ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್. ನಿಮಗೆ ಅದು ತೃಪ್ತಿ ಸಿಗಲ್ಲ. ಯಾವುದೇ ದಾಹ ಅದು ಮುಗಿಯೋದೇ ಇಲ್ಲ. ದುಡ್ಡು ಬೇಕೋ ಅದು ಮುಗಿಯೋದಿಲ್ಲ, ಕಾಮ ಇದೆ ಅದು ಮುಗಿಯೋದಿಲ್ಲ, ಕಡೆಗೆ ಜ್ಞಾನ ಬೇಕೋ ಅದು ಮುಗಿಯೋದಿಲ್ಲ. ಆದರೆ ಆ ನಿಧಿ ಆತ್ಮಜ್ಞಾನದ ನಿಧಿಗೆ ಸಂಪೂರ್ಣ ತೃಪ್ತಿ ಕೊಡ್ತದೆ. ಆತ್ಮಜ್ಞಾನದಿಂದ ಸಂಪೂರ್ಣ ತೃಪ್ತಿ ಬರ್ತದೆ. ದಿ ಸೆಲ್ಫ್ ನಾಲೆಜ್ ಫ್ರೀಸ್ ಯು ಫ್ರಮ್ ಆಲ್ ಕೈಂಡ್ಸ್ ಆಫ್ ಡಿಸೈರ್ಸ್. ದಟ್ಸ್ ವೈ ಹೀ ಈಸ್ ಫುಲ್ ಆಫ್ ವೆಲ್ತ್. ಆತ್ಮಜ್ಞಾನದ ನಿಧಿ, ಹೀ ಫ್ರೀಸ್ ಯು ಫ್ರಮ್ ಭವರೋಗ, ಸಫರಿಂಗ್ ಆಫ್ ದಿ ಸೆಲ್ಫ್. ಭವರೋಗ ಈಸ್ ಕಾನ್ಸ್ಟೆಂಟ್ ರಿಪೀಟೆಡ್ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್, ಬರ್ತ್ ಆ್ಯಂಡ್ ಡೆತ್, ಪುನಃ ಪುನಃ ಜನ್ಮ, ಪುನಃ ಪುನಃ ಮರಣ. ಯಾಕೆ? ಒಂದು ಜನ್ಮದಲ್ಲಿ ನಮ್ಗೆ ಆನಂದ ಸಿಕ್ಕಿಲ್ಲ, ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಕಾಮದಾಹ, ಧನದಾಹ, ಜ್ಞಾನದಾಹ, ಇದರಲ್ಲಿ ನಮಗೆ ತೃಪ್ತಿ ಆಗಿಲ್ಲ. ಅದಕ್ಕಿನ್ನೊಂದು ಜನ್ಮ. ವಿ ಆರ್ ನೆವರ್ ಸ್ಯಾಟಿಸ್ಫೈಡ್. ದ ಡಿಸೈರ್ ಫಾರ್ ವೆಲ್ತ್, ಡಿಸೈರ್ ಫಾರ್ ಮನಿ, ಡಿಸೈರ್ ಫಾರ್ ಸೆಕ್ಸ್, ಡಿಸೈರ್ ಫಾರ್ ನಾಲೆಜ್ ವಿಲ್ ನೆವರ್ ಎಂಡ್. ದಟ್ಸ್ ವೈ ಯು ಕೀಪ್ ಆನ್ ಟೇಕಿಂಗ್ ಬರ್ತ್. ಸೊ ದಿಸ್ ಟೇಕಿಂಗ್ ಬರ್ತ್ ಅಗೇನ್ ಆ್ಯಂಡ್ ಅಗೇನ್ ಟು ಸ್ಯಾಟಿಸ್ಫೈ ಯುವರ್ ಹಂಗರ್ ಈಸ್ ಕಾಲ್ಡ್ ಭವರೋಗ. ಈ ದಾಹ ಇದೆಯಲ್ಲ, ಅದಕ್ಕೆ ಭವರೋಗ ಅಂತ ಹೇಳೋದು. ದಿಸ್ ಭವರೋಗ ಕ್ಯಾನ್ ನೆವರ್ ಎಂಡ್. ಈ ಭವರೋಗ ಯಾವಾಗಲೂ ಮುಗಿಯೋದಿಲ್ಲ. ಓನ್ಲಿ ಆತ್ಮಜ್ಞಾನ ಕ್ಯಾನ್ ಫ್ರೀ ಯು. ಗುರವೇ ಸರ್ವಲೋಕಾನಾಂ, ಹೀ ಈಸ್ ದ ಮಾಸ್ಟರ್ ಆಫ್ ದಿ ಹೋಲ್ ವರ್ಲ್ಡ್. ಹಿಸ್ ಟೀಚಿಂಗ್ಸ್ ಆರ್ ಯೂನಿವರ್ಸಲ್. ಆತ್ಮಜ್ಞಾನ ಅದು ಒಬ್ಬ ವ್ಯಕ್ತಿಗಲ್ಲ, ಆತ್ಮಜ್ಞಾನ ಸರಿ ಸಮಾಜಕ್ಕೆ, ಅದು ಆತ್ಮಜ್ಞಾನ ವಿಶ್ವಕ್ಕೆ ಸಂಬಂಧಪಟ್ಟದು. ಅವನು ವಿಶ್ವ ಗುರು. ದಕ್ಷಿಣಾಮೂರ್ತಿಯೇ ನಮಃ, ಅಂತಹ ದಕ್ಷಿಣಾಮೂರ್ತಿಗೆ, ಆತ್ಮಜ್ಞಾನಿಯಾದ ಗುರುವಿಗೆ ನಮನಗಳು. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಪ್ರಣವಾರ್ಥಾಯ. ಇಲ್ಲಿ ನಾವು ತಪ್ಪು ತಿಳ್ಕೊಬೋದು. ಅವರು ಯಾರೋ ಮುದುಕರು, ಒಬ್ಬರು, ಒಬ್ಬ ಯುವಕ ಕೂತ್ಕೊಂಡಿದ್ದಾರೆ ಮತ್ತು ಶಿಷ್ಯರು ಕೂತ್ಕೊಂಡಿದ್ದಾರೆ ಅಂತ ನಾವು ಕಲ್ಪನೆ ಮೊದಲು ಚಿತ್ರ ಹೇಳಿದ್ವಿ ನಿಮಗೆ. ದೇ ಗೇವ್ ಎ ಪಿಕ್ಚರ್ ಇನಿಷಿಯಲಿ,
to thinking of old man sitting, a old disciple sitting, and young man sitting. Now, the inner meaning of that is told. ಅದು ಒಳಗಿನ ಅರ್ಥ ಹೇಳ್ತದೆ, ಯಾಕಂದ್ರೆ ನೀವು ಅದು ಪುನಃ ಅದೇ ಚಿತ್ರವನ್ನು ಗಟ್ಟಿಯಾಗಿ ಇಟ್ಕೊಂಡು ಬಿಡಿ ಅಂತ. ಪ್ರಣವಾರ್ಥಾಯ, ಓಂಕಾರದಿಂದ ಯಾರಿಗೆ ಸಂಬೋಧನೆ ಆಗುತ್ತೋ ಅವರು ದಕ್ಷಿಣಾಮೂರ್ತಿ. ಓಂಕಾರ ಈಸ್ ರೆಪ್ರೆಸೆಂಟ್ ಒನ್ ಹೂ ಇಸ್ ಕಾಲ್ಡ್ ಬೈ ಓಂಕಾರ. ಹೂ ಇಸ್ ಕಾಲ್ಡ್ ಬೈ ಓಂಕಾರ? ಆತ್ಮ. ಆತ್ಮ ಈಸ್ ಓಂಕಾರ ಸ್ವರೂಪ. ಸೊ ಓಂಕಾರದ ಸಾಕಾರ ರೂಪ, ವಿಸಿಬಲ್ ಫಾರ್ಮ್ ಆಫ್ ಓಂಕಾರ. ಶುದ್ಧ ಜ್ಞಾನೈಕ ಮೂರ್ತೇ, ವಾಟ್ ಈಸ್ ದ ಬಾಡಿ ಆಫ್ ಗುರು? ನಾಟ್ ದಿ ಫಿಸಿಕಲ್ ಬಾಡಿ. ಹೀ ಇಸ್ ನಾಟ್ ಸ್ಪೀಕಿಂಗ್ ಆಫ್ ದಿ ಫಿಸಿಕಲ್ ಬಾಡಿ, ದೇಹದ ಬಗ್ಗೆ ಹೇಳ್ತಾ ಇಲ್ಲ ಅವರು. ಹೀ ಈಸ್ ಟೆಲಿಂಗ್ ಬಟ್ ಶುದ್ಧ ಜ್ಞಾನ ಅಂದರೆ ಅರಿವು, ಅಂದರೆ ನಿಮ್ಮ ಆತ್ಮ. ಹೀ ಈಸ್ ಟೆಲಿಂಗ್ ಅಬೌಟ್ ದಿ ಅವೇರ್ನೆಸ್, ಹೂ ಇಸ್ ಗುರು. ಶುದ್ಧ ಜ್ಞಾನೈಕ ಮೂರ್ತಿ ನಿರ್ಮಲಾಯ, ಆತ್ಮ ಇಸ್ ಪ್ಯೂರ್, ಎವರ್ ಪ್ಯೂರ್. ಆತ್ಮ ಯಾವಾಗಲೂ ನಿರ್ಮಲ. ಪ್ರಶಾಂತಾಯ, ಶಾಂತ ಸ್ವರೂಪ, ಈಸ್ ಆಲ್ವೇಸ್ ಪೀಸ್ಫುಲ್. ದಕ್ಷಿಣಾಮೂರ್ತಿಯೇ ನಮಃ. ಸಚ್ ಮಾಸ್ಟರ್ ದಕ್ಷಿಣಾಮೂರ್ತಿ, ರಿಯಲೈಸ್ಡ್ ಮಾಸ್ಟರ್ ದಕ್ಷಿಣಾಮೂರ್ತಿ, ವಿ ಬೋ ಡೌನ್. ನಮಸ್ಕಾರ. ಚಿದ್ಗನಾಯ ಮಹೇಶಾಯ ವಟಮೂಲ ನಿವಾಸಿನೇ ಸಚ್ಚಿದಾನಂದ ರೂಪಾಯ ದಕ್ಷಿಣಾಮೂರ್ತಯೇ ನಮಃ. ಚಿದ್ಗನಾಯ ಮಹೇಶಾಯ, ದಕ್ಷಿಣಾಮೂರ್ತಿ ಅಂದ್ರೆ ನೀವು ಇನ್ಯಾರೋ ಒಬ್ಬ ವ್ಯಕ್ತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ದಕ್ಷಿಣಾಮೂರ್ತಿ ಇಸ್ ನಾಟ್ ಎ ಪರ್ಸನ್. ಚಿದ್ಗನಾಯ, ಚೈತನ್ಯ ರೂಪಿಯಾದ ಚಿದ್ಗನಾಯ ಮಹೇಶಾಯ ಅಂದರೆ ಈಶ್ವರ. ಎಂಥ ಈಶ್ವರ? ದೇಹ, ಮನಸ್ಸು, ಬುದ್ಧಿ, ಪ್ರಪಂಚದ ಈಶ್ವರ. ಆರು ಆತ್ಮ, ಶುದ್ಧ ಜ್ಞಾನ. ವಟಮೂಲ ನಿವಾಸಿನೇ, ವಟವೃಕ್ಷದ ಮೂಲದಲ್ಲಿದ್ದಾರೆ. ಅಂದರೆ ವಟವೃಕ್ಷ ಏನು ಮೂಲ? ಸಂಸಾರ ಅಂದ್ರೆ ಮೂಲ. ಆತ್ಮ ಎಲ್ಲಿದೆ? ದೇಹ, ಮನಸ್ಸು, ಬುದ್ಧಿ, ಪ್ರಪಂಚದ ಮೂಲದಲ್ಲಿದೆ. ದಿ ವಟವೃಕ್ಷ ಅಂದರೆ ಸಂಸಾರ, ವಟವೃಕ್ಷ ಅಂದರೆ ದೇಹ, ಮನಸ್ಸು, ಬುದ್ಧಿ, ಪ್ರಪಂಚ. ಅದರ ಮೂಲದಲ್ಲಿರುವ ಆತ್ಮ, ಆತ್ಮ. ಸಚ್ಚಿದಾನಂದ ರೂಪಾಯ, ಸತ್ ಚಿತ್ ಆನಂದ ಸ್ವರೂಪಿಯಾದ ದಕ್ಷಿಣಾಮೂರ್ತಿಯೇ ನಮಃ. ದಕ್ಷಿಣಾಮೂರ್ತಿಗೆ ನಮಸ್ಕಾರಗಳು. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ಯೋಮವತ್ ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ, ಈಶ್ವರ, ಗುರು ಮತ್ತು ಆತ್ಮ, ಇದನ್ನು ಮೂರನ್ನು ಭಿನ್ನ ಮಾಡಿಬಿಟ್ಟಿದೆ ನಾವು. ವಿ ಹ್ಯಾವ್ ಸಪರೇಟೆಡ್ ಔಟ್ ತ್ರೀ. ಈಶ್ವರ ಇಸ್ ಸಪರೇಟ್, ಗಾಡ್ ಇಸ್ ಸಪರೇಟ್ ಫ್ರಮ್ ಮೀ, ಗುರು ಇಸ್ ಸಪರೇಟ್ ಫ್ರಮ್ ಮೀ, ಆತ್ಮ ಇಸ್ ಸಪರೇಟ್ ಮೀ. ನಾನು ಬೇರೆ, ಗುರು ಬೇರೆ, ಆತ್ಮ ಬೇರೆ, ಈಶ್ವರ ಬೇರೆ ಅಂತ ಭಗವಂತ ನಮ್ಮ ಮೂರನ್ನು ಭೇದ ಮಾಡಿದ್ದೇವೆ. ಯಾವ ಭೇದ? ಮಾಯಾ ಪ್ರಪಂಚದಿಂದ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟಲೆಕ್ಟ್. ಈ ಭಾವನೆಯಿಂದ ಭಗವಂತ ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ ಅನ್ನೋ ವಿಭಾಗ ಬಂದಿದೆ. ಈಶ್ವರ, ಗುರು ಮತ್ತು ಆತ್ಮ. ಈಶ್ವರ ಬೇರೆ ಅಲ್ಲ, ಗುರು ಬೇರೆ ಇಲ್ಲ, ಆತ್ಮ ಬೇರೆ ಇಲ್ಲ. ಗಾಡ್ ಈಸ್ ನಾಟ್ ಸಪರೇಟ್ ಫ್ರಮ್ ಆತ್ಮ, ಆತ್ಮ ಈಸ್ ನಾಟ್ ಸಪರೇಟ್ ಫ್ರಮ್ ಗುರು. ಸೊ ದೇ ಆರ್ ಆಲ್ ಒನ್. ಎಲ್ಲಿ? ಚೈತನ್ಯ ರೂಪದಲ್ಲಿ, ಚೈತನ್ಯ ಸ್ವರೂಪಿಯಾಗಿ ಎಲ್ಲವೂ ಒಂದೇ. ಈ ವಿಭಾಗವನ್ನು ನಾಶ ಮಾಡುವಂಥ, ಒನ್ ಹು ಡಿಸ್ಟ್ರಾಯ್ಸ್ ದಿಸ್ ಇಗ್ನೋರೆನ್ಸ್, ಈ ಅಜ್ಞಾನ ನಿವಾರಿಸುವಂಥ. ವ್ಯೋಮವತ್ ವ್ಯಾಪ್ತ ದೇಹಾಯ, ದಕ್ಷಿಣಾಮೂರ್ತಿ ದೇಹ ಮೊದಲೇ ಹೇಳಿದ್ರು. ಫಸ್ಟ್ ದೇ ಟೋಲ್ಡ್ ವ್ಯೋಮವತ್ ದೇಹಾಯ. ಫಸ್ಟ್ ದೇ ಟೋಲ್ಡ್ ದಕ್ಷಿಣಾಮೂರ್ತಿ ಇಸ್ ಯಂಗ್ ಬಾಯ್. ನಾವು ಯು ಥಿಂಕ್ ಸ್ಟಾರ್ಟ್ ಥಿಂಕ್ ಆಫ್ ಯಂಗ್ ಬಾಯ್ ಇಮಿಡಿಯೇಟ್ಲಿ. ದೇ ಸೇ ಹೀ ಈಸ್ ಆಫ್ ಕಾನ್ಷಿಯಸ್ನೆಸ್. ನಾವು ಹೀ ಸೇಸ್ ವ್ಯೋಮವತ್ ದೇಹಾಯ. ವಾಟ್ ಈಸ್ ಇಸ್ ಬಾಡಿ? ಈಸ್ ಬಾಡಿ ಇಸ್ ಇನ್ಫೈನೈಟ್ ಸ್ಪೇಸ್. ನಾವು ವೇರ್ ಇಸ್ ದಿ ಯಂಗ್ ಬಾಯ್? ಹುಡುಗ ಇಲ್ವೋದ? ಯುವಕ ಇಲ್ವೋದ? ಅವನ ಶರೀರ ಏನು? ಇಡೀ ವಿಶ್ವವನ್ನು ವ್ಯಾಪಿಸಿ ಅಂತ ಅಲ್ಲಿ ಆ ಯುವಕ ಅಂತ ಮೊದಲು ನಿಮಗೆ ನಿಮಗೆ ಕಲ್ಪನೆ ಮಾಡಲಿಕ್ಕೆ ಹೇಳಿಬಿಟ್ಟು ಈಗ ಸತ್ಯವನ್ನು ಹೇಳ್ತಾರೆ. ಆ ಯುವಕ ಅಂದರೆ ಯಾರು? ಚೈತನ್ಯ. ಚೈತನ್ಯ ಎಲ್ಲಿದೆ? ಇಡೀ ವಿಶ್ವದಲ್ಲಿ ವ್ಯಾಪ್ತಿಯಾಗಿದೆ. ಫಸ್ಟ್ ಟು ಅಟ್ರಾಕ್ಟ್ ಯುವರ್ ಅಟೆನ್ಷನ್ ದೇ ಟೋಲ್ಡ್ ಯಂಗ್ ಬಾಯ್ ಸಿಟಿಂಗ್. ದೆನ್ ದೇ ಆರ್ ಟೆಲಿಂಗ್, ದ ಋಷಿ ಇಸ್ ಟೆಲಿಂಗ್ ದಟ್ ಯಂಗ್ ಬಾಯ್ ಹ್ಯಾಸ್ ದ ಫಾರ್ಮ್ ಆಫ್ ಕಾನ್ಷಿಯಸ್ನೆಸ್, ಸಚ್ಚಿದಾನಂದ. ನಾವು ಇಸ್ ಟೆಲಿಂಗ್ ವಾಟ್ ಈಸ್ ಸಚ್ಚಿದಾನಂದ? ಹೀ ಇಸ್ ವ್ಯೋಮವತ್ ದೇಹಾಯ, ಹೀ ಈಸ್ ಇನ್ಫೈನಿಟ್, ಆಲ್ ಪರ್ವೇಡಿಂಗ್ ಆತ್ಮ. ಸೊ ಹೀಗೆ ನಮ್ಮನ್ನು ಬಾಹ್ಯದಿಂದ ಅಂತರಂಗಕ್ಕೆ ಹಂತ ಹಂತವಾಗಿ ತೆಗೆದುಕೊಂಡು ಹೋಗ್ತಾರೆ ನಮ್ಮ ಋಷಿಗಳು. ಲೈಕ್ ದಿಸ್ ದೆ ಟೇಕ್ ದಿ ಟೀಚಿಂಗ್ ಫ್ರಮ್ ದಿ ಔಟರ್ ಟು ಇನ್ನರ್. ಎನಿ ಕ್ವೆಶನ್ಸ್ ಮೇಡಮ್?
ಇದನ್ನು ಮಾಮೂಲಾಗಿ ನಾರ್ಮಲ್ ಸುಮ್ಮನೆ ನಮ್ಮಂಥ ಅಲ್ಪರಿಗೆ ಹೇಳಿದ್ದಕ್ಕೆ ಯುವಕ ಮತ್ತು ವೃದ್ಧರು ಅನ್ನುವಾಗ ಒಂದು ಏನು ಕೊಟ್ಟಿದ್ದಾರೆ ಅಂದರೆ ಕೆಲವು ಪುಸ್ತಕಗಳಲ್ಲಿ ವಿದ್ಯಾನ ಕಲಿಬೇಕಾದ್ರೆ ಅದರಲ್ಲಿ ಇವರು ಚಿಕ್ಕವರು ಅವರು ದೊಡ್ಡವರು ಅನ್ನೋ ಥರ ಭಾವನೆ ಇಲ್ಲ, ಯಾರು ದೊಡ್ಡವರು ಬೇಕಾದ್ರೂ ಚಿಕ್ಕವರಿಂದ ನಾವು ಕಲಿಬಹುದು ಅನ್ನೋದು ಒಂದು ನೀತಿ. ಆಮೇಲೆ ಇನ್ನೊಂದು ಯಾರು ಜ್ಞಾನಿಗಳು ಅವರು ದೊಡ್ಡವರು ಅಜ್ಞಾನಿಗಳು ಅವರು ಜ್ಞಾನವೃದ್ಧರಿಂದ ವಯೋವೃದ್ಧರು ಈ ಕಲಿಬಹುದು ಅನ್ಕೊಂಡಿದ್ದಾರೆ. ಇನ್ನೊಂದು ಸಿನಿಮಾ ಇದಾದ ದಕ್ಷಿಣ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡಿರೋದು. ದಕ್ಷಿಣ ಅಂದರೆ ಅಂತ್ಯದ್ದು ಇದು ಅಂತ ತಾನೇ, ಆ ಇದರಲ್ಲಿ ಭಯಗ್ರಸ್ತರಾಗಬಾರ್ದು ಅಂತ ತೋರಿಸೋದಕ್ಕೆ ಆ ಕಡೆ ಇದ್ದಾರೆ. ದಕ್ಷಿಣ ಅಂದರೆ ದಯಾ ಧರ್ಮ ದಾನ ಅಂತೆಲ್ಲ ಇದೆ, ಅದರಿಂದ ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತೆಲ್ಲ ಕೇಳಿ. ಅದೇನಾಗುತ್ತೆ ಎವ್ರಿ ಎಲ್ಲವನ್ನು ನಮ್ಮ ಪುರಾಣಗಳು ಹೇಗಿದೆ ಅಂದರೆ ಬಹಳ ಲೆವೆಲ್ ಆಫ್ ಮೀನಿಂಗ್ ಕೊಡ್ಲಿಕ್ಕಾಗುತ್ತೆ, ಅರ್ಥವನ್ನು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಅರ್ಥಕೊಳ್ಳಿಕ್ಕಾಗುತ್ತೆ ಅಷ್ಟೇ ಇರೋದು. ಸಿ ದ ಬ್ಯೂಟಿ ಆಫ್ ಸನಾತನ ಧರ್ಮ, ಓಕೆ, ಸನಾತನ ಧರ್ಮದ ವಿಶೇಷ ಏನಂದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಬ್ಯೂಟಿ ಆಫ್ ದಿ ಸನಾತನ ಧರ್ಮ. ದಿ ಸನಾತನ ಧರ್ಮ ಎವ್ರಿಬಡಿ ಇಸ್ ಇನ್ ಡಿಫ್ರೆಂಟ್ ಸ್ಟೇಜ್ ಆಫ್ ಎವಲ್ಯೂಷನ್, ಪ್ರತಿಯೊಬ್ಬರು ಒಂದೊಂದು ಹಂತದಲ್ಲಿದ್ದಾರೆ. ಸಂಬಡೀಸ್ ಇನ್ ಪ್ರೈಮರಿ ಸ್ಕೂಲ್, ಸಂಬಡೀಸ್ ಇನ್ ಮಿಡ್ಲ್ ಸ್ಕೂಲ್, ಸಂಬಡೀಸ್ ಇನ್ ಹೈ ಸ್ಕೂಲ್, ಸಂಬಡೀಸ್ ಇನ್ ಕಾಲೇಜ್. ಕೆಲವರು ಮಿಡ್ಲ್ ಸ್ಕೂಲಲ್ಲಿದ್ದಾರೆ, ಪ್ರೈಮರಿ ಸ್ಕೂಲ್ ಇದ್ದಾರೆ, ಮಿಡ್ಲ್ ಸ್ಕೂಲ್ ಇದ್ದಾರೆ, ಹೈ ಸ್ಕೂಲ್ ಇದ್ದಾರೆ, ಕಾಲೇಜ್ ಇದ್ದಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲಿಗೆ ಒಂದು ಟೆಕ್ಸ್ಟ್ ಬುಕ್ಕು, ಮಿಡ್ಲ್ ಸ್ಕೂಲಿಗೆ ಒಂದು ಟೆಕ್ಸ್ಟ್ ಬುಕ್ಕು, ಹೈ ಸ್ಕೂಲಿಗೆ ಒಂದು ಟೆಕ್ಸ್ಟ್ ಬುಕ್ಕು, ಕಾಲೇಜ್ ಒಂದು ಟೆಕ್ಸ್ಟ್ ಬುಕ್. ಫಾರ್ ಅಸ್ ಮಿಡ್ಲ್ ಪ್ರೈಮರಿ ಸ್ಕೂಲಿಗೆ ಒಂದು ಟೆಕ್ಸ್ಟ್ ಬುಕ್, ಮಿಡ್ಲ್ ಸ್ಕೂಲಿಗೆ ಒಂದು ಸ್ಕೂಲ್ ಟೆಕ್ಸ್ಟ್ ಬುಕ್, ಹೈ ಸ್ಕೂಲ್ ಒಂದು ಟೆಕ್ಸ್ಟ್ ಬುಕ್, ಕಾಲೇಜ್ ಒಂದು ಟೆಕ್ಸ್ಟ್ ಬುಕ್. ವೆರಸ್ ಇನ್ ಸನಾತನ ಧರ್ಮ ಪೀಪಲ್ ಆರ್ ಇನ್ ಡಿಫ್ರೆಂಟ್ ಸ್ಕೂಲ್ಸ್, ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈ ಸ್ಕೂಲ್, ಕಾಲೇಜ್, ಬೇರೆ ಬೇರೆ ಸ್ಕೂಲ್ ಇದ್ದಾರೆ, ಬಟ್ ಟೆಕ್ಸ್ಟ್ ಬುಕ್ ಇಸ್ ಓನ್ಲಿ ಒನ್. ಓಕೆ, ಟೆಕ್ಸ್ಟ್ ಬುಕ್ ಒಂದೇ ಒಂದು, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈ ಸ್ಕೂಲ್ ಆ್ಯಂಡ್ ಕಾಲೇಜ್, ಟೆಕ್ಸ್ಟ್ ಬುಕ್ ಇಸ್ ಓನ್ಲಿ ಒನ್. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಎಕ್ಸ್ಪ್ಲನೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ವಿಜಿ ಕ್ಲಾಸ್. ಇಂಟರ್ಪ್ರಿಟೇಷನ್ ಹ್ಯಾಪನ್ಸ್ ಅಟ್ ಡಿಫರೆಂಟ್ ಲೆವೆಲ್ಸ್ ಫಾರ್ ಡಿಫರೆಂಟ್ ಕ್ಲಾಸಸ್. ಓಕೆ, ಸೊ ದಿ ಹೈಯೆಸ್ಟ್ ಇಂಟರ್ಪ್ರಿಟೇಷನ್ ಇಸ್ ಆತ್ಮಜ್ಞಾನ, ದಿ ಸ್ಟಾರ್ಟಿಂಗ್ ಇಂಟರ್ಪ್ರಿಟೇಷನ್ ಇಸ್ ಪುರಾಣ. ವಟವೃಕ್ಷ ಯಾಕೆ ಹೇಳ್ತಾ ಅಂದ್ರೆ ಆ ಬಿಳಿ ಬೇರೆ ಬಿಡ್ತಾವಲ್ಲ ಸಂಸಾರದ ಕರ್ಮ ಅಂತ ಪುನಃ ಪುನಃ ಸೃಷ್ಟಿ ಮಾಡ್ತದೆ, ಅದು ಮುಗಿಯಲ್ಲ ಅದು ಲೈಫು. ಸೊ ಹಾಗಾಗದ್ ಏನಂದ್ರೆ ಒಂದೇ ವಿಷಯವನ್ನ ಆ ಬೇರೆ ಬೇರೆ ಹಂತದಲ್ಲಿ ಹೇಳಿ ವಿವರಣೆ ಮಾಡ್ಲಿಕ್ಕಾಗುತ್ತೆ, ಯಾವುದು ತಪ್ಪಲ್ಲ, ನನ್ ಆಫ್ ದಮ್ ಇಸ್ ರಾಂಗ್, ಬಟ್ ಡಿಪೆಂಡಿಂಗ್ ಆನ್ ದಿ ಟೀಚರ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಸ್ಟೂಡೆಂಟ್ ಇಂಟರ್ಪ್ರಿಟೇಷನ್ ವೇರಿಯಸ್ ಲೆವೆಲ್. ಅಷ್ಟೊಂದು ಚಿಂತನೆ ಮಾಡಿ ನಮ್ಮ ಹಿಂದಿನವ್ರು ಮಾಡಿದ್ದಾರೆ, ಅಷ್ಟೊಂದು ವೆರೈಟಿ ಆಫ್ ಸಬ್ಜೆಕ್ಟ್ಸ್ನ ಆ್ಯಡ್ ಮಾಡಲಿಕ್ಕೆ. ಸೊ ಹಾಂ, ಕ್ವಶನ್ಸ್ ಇದೆಯಾ? ಏನ್ ಮಾಡ್ಬೇಕು? ಆಡಳಿತ ಮಾಡ್ಬೇಕು. ಆಡಳಿತ ಅಂದ್ರೆ ಮುಂದಿನ ನಡವಳಿಕೆ ಪ್ರೊಸೀಡಿಂಗ್ ನ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಪ್ರಶ್ನೆ ಇಲ್ಲ ಅಂದ್ಮೇಲೆ ನಡವಳಿಕೆ ನಡಿಬೇಕು. ಅದು ನನಗೆ ನಿಮಗೆ ಅವ್ರಿಗೆ ಅಂತ ಅಲ್ಲ, ಜನರಿಗೆ. ಸೊ ಹಾಂ, ನಿಮ್ಮೊಂದು ಪ್ರಶ್ನೆ ಇತ್ತು. ವಾಟ್ ಇಸ್ ಪ್ರಶ್ನೆ? ಯು ಹ್ಯಾಡ್ ಎ ಕ್ವಶನ್. ಸೊ ಜ್ಞಾನದಾಹ ನನಗಿದೆ, ನಾನು ಯೋಗ ವಾಶಿಷ್ಠ ಭಗವದ್ಗೀತೆ ಓದ್ತಾ ಇದ್ದೀನಿ, ಅದು ತಪ್ಪ ಅಂತ. ಶಿ ಹ್ಯಾಡ್ ಎ ಕ್ವಶನ್. ಐ ರೀಡ್ ಯೋಗ ವಾಶಿಷ್ಠ, ಐ ರೀಡ್ ಭಗವದ್ಗೀತ, ಶೀ ಇಸ್ ಓಲ್ಡ್. ಆ್ಯಕ್ಚುಲಿ ದಿ ಅಪ್ರಾಕ್ಸಿಮೇಟ್ಲಿ ದಿ ಏಜ್ ಆಫ್ ಶಂಕರಾಚಾರ್ಯ ಸಂಪ್ರಾಪ್ತೆ ಸನ್ನಿಹಿತ ಕಾಲ ಘಟ ನೈರೈ ರಕ್ಷತೆ ಡುಕ್ರಮ್ ಕರ್ಣೆ ದೇ ಸಂಬಡಿ ಸಂಬಡಿ ಶಂಕರಾಚಾರ್ಯ ಟೋಲ್ಡ್ ಸಂಬಡಿ ಓಲ್ಡ್ ಮ್ಯಾನ್ ವಾಸ್ ಚಾಂಟಿಂಗ್ ಗ್ರಾಮರ್ ರೀಡಿಂಗ್ ಗ್ರಾಮರ್ ಶಂಕರಾಚಾರ್ಯ ಡೋಂಟ್ ಡೂ ದಟ್ ಡೂ ಚಾಂಟ್ ಗೋವಿಂದಾಸ್ ನೇಮ್ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ ಸೊ
please understand here, reading Bhagavad Gita, reading Upanishad, reading Yoga Vashishta is helpful for you. So there are two types of reading. Yadu rithiya paata ide. One vishaya jnana, inondu atma jnana. One is knowledge of the object and knowledge of the subject. So Shankaracharya didn't tell about knowledge of the subject. Dukrum karana means is subject. Object. Objective knowledge. It will help you in grammar and teaching and all. A grammar mate paatake help agutte. He told Bhaja Govindam. Chant Govinda. It is not Govinda, Govinda, Govinda. It's not Govinda, Govinda, Govinda. It is listen to the teachings of Govinda. Govinda namage paatakalidi. Shravana, Manana, Nididhyasa. Atmadnana. So Shankaracharya told at the age of 85, don't worry about physics, chemistry, biology. Physics, chemistry, biology, Sanskrit grammar. Physics, chemistry, Sanskrit grammar. Think of Atmadnana. Read Atmadnana. Atmadana Vaitruko, Bhagavad Gita, Upanishattu, Yoga Vashishta, all those things you read about Atmadnana. He told us to read Atmadnana, not Vishayadnana. Not the objective knowledge, but the knowledge of the subject. That only can save you. Govinda is, who is Govinda? Govinda means, Go means Jnana. Vinda means known. Go means Veda. One who is known through Vedas, you know him, read about him. One who is known through Veda means what? Veda, what is known through Veda? Upanishad. Vedagal mulaka yaar thilirpadta avan thili. Vedagal mulaka yen thilirpadta Upanishadgal. Upanishad yen helthade? Atmadnana. So Govinda atmana bagi thilkolappa. Vyakaranakke time waste maadtidiya. Know about the self, don't worry about the grammar at the age of 80. That's what Shankara said. Now is it wrong to study Atmadnana? Definitely not. It is what is the right. It is the right thing. Atmadana tilkolodu tappa correct agide. It is not at the age of 80. 80 varshalla. At the young age of 10 years you have to read. 10 varshalli you have to read. Vishaya jnana beku hotte padige. Subject knowledge is required for living. But Atmadana is required for peace. Atmadana yakbeku shanti goskara beku. Don't wait till the age of 80. Many of them we disappear before the age of 80. 80 agu munche kaane antare. So we don't know when we will disappear. Yava hogthe antu gotilla. Before that, use your time properly and know about the self. Atmadnana. Aita? So the Atmadnana, study of Atmadnana is called study of Atmadnana is required. Atmadnana beko, odh beko, tilko beko. Shravana maad beko, manana maad beko, nididhyasa maad beko. You have to listen, you have to understand, contemplate, and you have to meditate on that. Now, this Shravana, manana, nididhyasa will end when Atmadnana becomes clear to you. When Atmadnana prapti aito, ಆವಾಗ ಈ ಶ್ರವಣ ಮನನ ನಿಧಿಯಾಸ ಕೂಡ ಸ್ಟಾಪ್ ಆಗ್ಬಿಡ್ತದೆ. ಶಾಸ್ತ್ರ ವಾಸನೆ ಶಾಸ್ತ್ರಜ್ಞಾನ ಇಚ್ಛೆ ಹೋಗ್ಬಿಡ್ತದೆ. ವೆನ್ ಸಂಬಡಿ ಗೆಟ್ಸ್ ಸಂಬಡಿ ವಾಂಟ್ಸ್ ಸ್ವೀಟ್ ಬೇಕಾಗಿರೋ ಆ ಸ್ವೀಟ್ ತಿಂದ ಮೇಲೆ ಅವನಿಗೆ ಸ್ವೀಟ್ ಬೇಕಾಗಲ್ಲ. ಸಿಮಿಲರ್ಲಿ ವೆನ್ ಯು ಗೆಟ್ ಆತ್ಮಜ್ಞಾನ ಶಾಸ್ತ್ರ ವಾಸನೆ ವಿಲ್ ಡ್ರಾಪ್, ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್ ವಿಲ್ ಡ್ರಾಪ್. ಟಿಲ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಹ್ಯಾವ್ ಟು ಡೂ. ನಿಮ್ಗೆ ಆತ್ಮಜ್ಞಾನ ಬಂದಮೇಲೆ ಶಾಸ್ತ್ರ ವಾಸನೆ ಹೋಗ್ಬಿಡ್ತದೆ. ಅಲ್ಲಿವರೆಗೂ ನೀವು ಮಾಡಲೇಬೇಕು. ಶಂಕರಾಚಾರ್ಯ ಅದನ್ನು ಮಾಡಿ ಅಂತ ಹೇಳಿದ್ರು. ಅವ್ರು ನೀವು ಓದಬೇಡಿ ಅಂತ ಹೇಳಿಲ್ಲ, ಅವ್ರು ಓದಿ ಅಂತ ಹೇಳಿದ್ರು. ಏನು ಓದಬೇಡಿ ಅಂತ ಹೇಳಿದ್ರು? ಆತ್ಮಜ್ಞಾನ ಓದಿ ಅಂತ ಹೇಳಿದ್ರು. ಆತ್ಮದಾನ ಮಾಡಿ ತಿಳ್ಕೊಂಡಿದ್ರು. ನೀವು ಮಾಡಬೇಕಾದ ಅಷ್ಟೇ. ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಟನ? ನೆಕ್ಸ್ಟ್ ಕ್ವಶನ್. ಪ್ರಶ್ನೆ ಇದ್ದಾರೆ ನಿಮಗೆ? ಗಾಯತ್ರಿ ಯೂಸೆಡ್ ಅಬೌಟ್ ವಾಟ್ ನಾನು ಪ್ರಜ್ಞಾನ ಪ್ರಕ್ರಿಯೆ ನಿಮ್ಗೆ ಏನ್ ಅನಿಸ್ತೇ?
ಈಗ ಇಷ್ಟೆಲ್ಲ ಹೇಳಿದ್ರೆ ನಿಮ್ಗೆ ಏನ್ ಅನಿಸ್ತದೆ? ಇಲ್ಲಿಂದ್ರೆ ಇಲ್ಲಿಂದ ನೋಡಿಯಪ್ಪ, ಎಲ್ಲವೂ ಒಂದೊಂದು ಹಂತದಲ್ಲಿ ಕರೆಕ್ಟ್ ಆಗಿದೆ ಲೈಫಲ್ಲಿ ಎಲ್ಲವೂ ಒಂದೇ. ಓಕೆ, ಕ್ವಶನ್ ಈಸ್ ಜಸ್ಟ್, ಸೊ ಶೀಸ್ ಆಸ್ಕಿಂಗ್ ಇಫ್ ಯು ಗೋ ಟು ಗಂಗಾ ಸ್ನಾನ, ಇಫ್ ಯು ಗೋ ಟು ಯು ಟೇಕ್ ಬಾತ್ ಇನ್ ಗಂಗಾ, ಯು ವಿಲ್ ಗೆಟ್ ಲಿಬರೇಷನ್. ಓಕೆ, ಐ ಹ್ಯಾವ್ ನಾಟ್ ಗಾನ್ ಟು ಗಂಗಾ, ನಾನು ಗಂಗಾ ಸ್ನಾನಕ್ಕೆ ಹೋಗಿಲ್ಲ, ನನಗೆ ಮುಕ್ತಿ ಸಿಗತ್ತೋ ಇಲ್ಲೋ ಅಂತ ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನು ನಿಮ್ಮದು? ಇಲ್ಲ ಎಷ್ಟು ಕೂತ್ಕೊಂಡಿಲ್ಲ, ಇದ್ರ ಉತ್ತರ ಏನು? ವಾಟ್ ಈಸ್ ಆನ್ಸರ್ ಫಾರ್ ಯು? ಅಲ್ಲ, ಅವ್ರದ್ದು ಉತ್ತರ ಕೇಳಿದೆ, ನಿಮ್ಮ ನಿಮ್ಮ ಉತ್ತರ, ನಿಮ್ಮ ಪ್ರಶ್ನೆ, ನಿಮ್ಮ ನಿಮ್ಗೆ ಉತ್ತರ ಏನು? ಅಲ್ಲೆಲ್ಲ ಹೋಗಿ ಮಾಡ್ಕೊ ಬಂದ್ರೆ ಸ್ವಲ್ಪ ನಮ್ದು ಇದು ಸಿಗುತ್ತ ಕರ್ಮ ಕಳಿಸುದ, ಇಲ್ಲ ನಾವು ಇಲ್ಲ ಇದನ್ನ ಜ್ಞಾನ ಮಾಡಿದ್ರೆ ಹೋಯ್ತದ ಅಂತ ಕೇಳಿ. ಅಲ್ಲ, ನಿಮ್ಮ ಉತ್ತರ ಏನು? ಪ್ರತಿಯೊಂದು ಒಂದು ಹಂತದಲ್ಲಿ ಎಲ್ಲವೂ ಚೆನ್ನಾಗಿರ್ತದೆ. ಎವ್ರಿಥಿಂಗ್ ಈಸ್ ಗುಡ್ ಇನ್ ಸರ್ಟನ್ ಸ್ಟೇಜ್ ಆಫ್ ಲೈಫ್. ಓಕೆ, ಎವ್ರಿಥಿಂಗ್ ಈಸ್ ಗುಡ್ ಇನ್ ಸರ್ಟನ್ ಸ್ಟೇಜ್ ಆಫ್ ಲೈಫ್. ಪ್ರತಿಯೊಂದು ಜೀವನದ ಒಂದೊಂದು ಹಂತದಲ್ಲಿ ಒಂದೊಂದು ಸರಿನೇ. ನಿಮಗೆ ಸಣ್ಣ ಮಕ್ಕಳಿದ್ದಾಗ ಆ ಗೋಲಿ ಆಡ್ತಾ ಇದ್ರಿ, ಯು ಆರ್ ಪ್ಲೇಯಿಂಗ್ ಮಾರ್ಬಲ್ಸ್, ಯು ಆರ್ ಪ್ಲೇಯಿಂಗ್ ಮಾರ್ಬಲ್ಸ್ ಇನ್ ಯುವರ್ ಯಂಗ್. ನಾವು ಪ್ಲೇ ಮಾರ್ಬಲ್ಸ್ ನಾವು ಯಾಕೆ ಗೋಲಿ ಆಡಲ್ಲ? ಸೊ ಯು ಹ್ಯಾವ್ ಗ್ರೋನ್ ಅಪ್ ನೌ, ನಿಮ್ಮ ನಿಮ್ಮ ಬೆಳವಣಿಗೆ ಆಗಿದೆ. ಓಕೆ, ಯು ಹ್ಯಾವ್ ಗ್ರೋನ್ ಅಪ್, ಸೊ ನೌ ಯು ಡೋಂಟ್ ಲೈಕ್ ಮಾರಬಲ್ ಇಚ್ಛೆ ಇಲ್ಲ. ಈಗೆಂತ ಇಚ್ಛೆ? ವಾಟ್ ಡು ಯು ವಾಂಟ್ ಪ್ಲೇ ನೌ? ಎ ಬಾಯ್ ಬಿಕಮ್ಸ್ ಯಂಗ್ ಇನ್ ಇನ್ ವೆನ್ ಯುವರ್ ಚೈಲ್ಡ್ ಯು ವಾಸ್ ಪ್ಲೇಯಿಂಗ್ ಮಾರ್ಬಲ್ಸ್. ನೌ ವಾಟ್ ಯು ಡಸ್ ವೆನ್ ಈಸ್ ಯಂಗ್? ಹಿ ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಗರ್ಲ್ಸ್, ಹುಡುಗಿಯರು ಹುಡುಗ. ಹಿ ಹ್ಯಾಸ್ ನೌ ಗ್ರೋನ್ ಅಪ್, ಲಿಟಲ್ ಬಿಟ್ ಗ್ರೋನ್ ಅಪ್. ಸೊ ನೌ ಹಿ ಹ್ಯಾಸ್ ಬಿಕಮ್ ಯಂಗ್ ಮ್ಯಾನ್. ಓಕೆ, ನೌ ಹಿ ಈಸ್ ಪ್ಲೇಯಿಂಗ್ ವಾಟ್ ವಿತ್ ದ ಚಿಲ್ಡ್ರನ್ ಆ್ಯಂಡ್ ದ ಕಾರ್, ಬಿಗ್ ಕಾರ್, ದೊಡ್ಡ ಕಾರ್ ಬೇಕೀಗ. ಸೊ ಹಿ ಬಿಕಮ್ಸ್ ಲಿಟಲ್ ಬಿಟ್ ಓಲ್ಡ್. ನಾವ್ ವಾಟ್ ಈಸ್ ಪ್ಲೇಯಿಂಗ್ ವಿತ್ ಗ್ರ್ಯಾಂಡ್ ಈಸ್ ಪ್ಲೇಯಿಂಗ್ ವಿತ್ ಗ್ರ್ಯಾಂಡ್ ಚಿಲ್ಡ್ರನ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಮೆಡಿಸಿನ್. ಸೊ ದಿಸ್ ಇಸ್ ಔಷಧಿ ಕೊಡ್ತಾನೆ. ಈಗ ಲೈಕ್ ದೀಸ್ ಎ ಪರ್ಸನ್ ಗೋಸ್ ಥ್ರೂ ವೇರಿಯಸ್ ಸ್ಟೇಜಸ್ ಇನ್ ಲೈಫ್. ಎಟ್ ಈಚ್ ಸ್ಟೇಜ್ ಸಮಥಿಂಗ್ ಲುಕ್ಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಹಂತದಲ್ಲೂ ಒಂದು ಇಂಪಾರ್ಟೆಂಟ್ ಕಾಣುತ್ತೆ. ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ಯುವರ್ ಲೈಫ್ ಯು ವಾಂಟ್ ಟು ಗೋ ಆಲ್ ಅರೌಂಡ್ ದಿ ವರ್ಲ್ಡ್, ಪ್ರಪಂಚ ನೋಡಬೇಕಂತ ನನಗೆ ಆಸೆ ಇದೆ. ಯು ವಾಂಟ್ ಟು ಸೀ ದ ವರ್ಲ್ಡ್. ಓಕೆ, ಸೊ ದೆನ್ ದೇ ಸೆಡ್ ಓಕೆ ಗೋ ಆ್ಯಂಡ್ ಸೀ ದ ವರ್ಲ್ಡ್, ಪ್ರಪಂಚ ನೋಡು, ಗೋ ಟು ಯಾತ್ರೆ. ಓಕೆ, ಗೋ ಟು ಪಿಲ್ಗ್ರಿಮೇಜ್ ಆ್ಯಂಡ್ ಟೇಕ್ ಬಾತ್ ಇನ್ ಗಂಗಾ, ದೆನ್ ಯು ಬಿ ಲಿಬರೇಟೆಡ್, ಮುಕ್ತರಾಗ್ತದೆ ಅಂತ ಹೇಳಿದೆ. ಯಾಕಂದ್ರೆ ನಿಮ್ಗೆ ಆವಾಗ ಏನಿದೆ, ದಾಹ ಇದೆ ಪ್ರಪಂಚ ತಿರುಗಾಡಬೇಕಂತ. ಪ್ರಪಂಚ ತಿರುಗಾಡಬೇಡ ಕೂತ್ಕೊಂಡು, ನಾನು ಕೇಳೋದು ಕೂತ್ಕೊಳ್ತಾನ ಅವನು. ಬಿಲೀವ್ ಐ ಮೀನ್ ಇಫ್ ಯು ಟೆಲ್ ಹಿಮ್ ನೋ 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 ಡೋಂಟ್ ಗೋ ಎನಿವೇರ್ ಇನ್ ದ ವರ್ಲ್ಡ್, ಗೋ ಆ್ಯಂಡ್ ಸಿಟ್ ಆ್ಯಂಡ್ ಡೂ ಮೆಡಿಟೇಟ್ ಇನ್ ಹ್ಯಾವ್ ಜ್ಞಾನ. ವಿಲ್ ಯು ಲಿಸನ್? ಕೇಳ್ತಾ ಅದು, ಐ ಕಾಂಟ್ ಸಿಟ್, ಐ ವಾಂಟ್ ಗೋ, ಐ ವಾಂಟ್ ಟು ಸಿ ದಿಸ್, ಐ ವಾಂಟ್ ಟು ಸಿ. ಓಕೆ ಗೋ, ಇಫ್ ಯು ಆರ್ ಗೋಯಿಂಗ್ ಗೋಯಿಂಗ್ ಟು ಗೋ ಟು ಯಾತ್ರಾಸ್ಥಾನ. ಅರ್ಥ ಆಯ್ತಾ? ಸೊ ದೆನ್ ಯು ಬಿಕಮ್ ಫ್ರೀ, ಯು ಆರ್ ಗಿವಿಂಗ್ ಒನ್ ಸ್ಟೆಪ್. ನೌ ಹೀ ಇಸ್ ಇನ್ ಒನ್ ಸ್ಟೇಜ್ ಆಫ್ ಸ್ಪಿರಿಚುವಲ್ ಎವಲ್ಯೂಷನ್, ಒಂದು ಸಂದರ್ಭದಲ್ಲಿದ್ದಾನೆ. ಓಕೆ, ನಾವು ಯು ಗೋ ಟು ಯಾತ್ರ. ಸೊ ದೆನ್ ವಾಟ್ ದೇ ಟೋಲ್ಡ್ ಫಾರ್ ಯಾತ್ರಾ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ನಮ್ಮ ಯಾತ್ರಾ ಇಸ್ ನಾಟ್ ಎ ಪ್ಯಾಕೇಜ್ ಟೂರ್. ಯಾತ್ರಾ ಪ್ಯಾಕೇಜ್ ಟೂರ್ ಅಲ್ಲ ಅದು. ಯಾತ್ರಾ ಮೀನ್ಸ್ ಯಾತಾತ್ರಯ. ಯು ಹ್ಯಾವ್ ಟು ಫೇಸ್ ತ್ರೀ ಟೈಪ್ಸ್ ಆಫ್ ಡಿಫಿಕಲ್ಟಿ. ತ್ರಯ ಮೀನ್ಸ್ ಮೂರು. ಯಾತನಾತ್ರಯ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಯು ಹ್ಯಾವ್ ಟು ಗೋ ಥ್ರೂ ತ್ರೀ ಟೈಪ್ಸ್ ಆಫ್ ಸಫರಿಂಗ್ ಫಾರ್ ಗೋಯಿಂಗ್ ಟು ಯಾತ್ರಾ. ನಾಟ್ ಬೈ ಎಲ್ಲ ಏನು ವಾಟ್ ಇಸ್ ದಟ್ ಏರ್ ಕಂಡೀಷನ್ ಕಾರ್ ಆ್ಯಂಡ್ ನೋ. ಓಕೆ, ದೇ ಸೆಡ್ ಗೋ ಥ್ರೂ ತ್ರೀ ಟೈಪ್ಸ್ ಆಫ್ ಡಿಫಿಕಲ್ಟಿ, ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ. ದಟ್ಸ್ ಕಾಲ್ಡ್ ಯಾತ್ರಾ, ಯಾತನಾತ್ರಯ. ಯು ನೋ ಹೌ ಯಾತ್ರಾ ವಾಸ್ ಡನ್ ಅರ್ಲಿಯರ್ ಡೇಸ್? ಯಾಕೆ ಯಾತ್ರೆ ಮಾಡ್ತೀವಿ ಗೊತ್ತಾ? ಮೈ ಗ್ರ್ಯಾಂಡ್ ಫಾದರ್ ವಾಸ್ ದೇರ್. ಮೈ ಗ್ರ್ಯಾಂಡ್ ಫಾದರ್ ಹೀ ವಾಂಟೆಡ್ ಟು ಗೋ ಫಾರ್ ಯಾತ್ರಾ. ಹಿ ವಾಂಟೆಡ್ ಟು ಗೋ ಟು ಕಾಶಿ ಆ್ಯಂಡ್ ಹಿ ವಾಸ್ ಆ್ಯಕ್ಚುಲಿ ಓಲ್ಡ್. ಕಾಶಿಗೆ ಹೋಗ್ಬೇಕಂತ ಅವ್ರಿಗೆ ಇಚ್ಛೆ ಇತ್ತು. ದೆನ್ ಅಟ್ ದಟ್ ಇನ್ ದ್ಯಾಟ್ ಟೈಮ್ ಇಫ್ ಯು ಗೋ ಟು ಕಾಶಿ ಯು ಡೋಂಟ್ ನೋ ವೆದರ್ ವಿಲ್ ಕಮ್ ಬ್ಯಾಕ್. ಕಾಶಿಗೆ ಹೋಗಿ ವಾಪಸ್ ಬರ್ತಾರೆ ಗೊತ್ತಿಲ್ಲ, ಗೊತ್ತಾಯ್ತಾ? ಸೊ ವಾಟ್ ಇಟ್ ಇಟ್ ಹಿ ಡೊನೇಟೆಡ್ ದ ಲ್ಯಾಂಡ್ ವಿಚ್ ಹಿ ಹ್ಯಾಡ್ ಟು ದ ಟೆಂಪಲ್ ಬಿಕಾಸ್ ಹಿ ಡಸಂಟ್ ನೋ ವೆನ್ ಹಿ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ದಿ ಜರ್ನಿ ವಾಸ್ ವಾಕಿಂಗ್ ಆ್ಯಂಡ್ ಯು ಡೋಂಟ್ ನೋ ವೇರ್ ಕಾಶಿ ಇಸ್. ಹಾಂ,
ನಡ್ಕೊಳ್ಬೇಕು, ಕಾಶಿ ಇಲ್ಲದೆ ಗೊತ್ತಿಲ್ಲ ಯಾರು ಕೇಳ್ಕೊಳ್ಬೇಕು ಆ್ಯಂಡ್ ಭಿಕ್ಷೆ ಬಿಡಬೇಕು. ಸೊ ಯು ಹ್ಯಾವ್ ಟು ಫೇಸ್ ಸೋ ಮಚ್ ಆಫ್ ಡಿಫಿಕಲ್ಟಿ ಓಕೆ ಗೋಯಿಂಗ್ ಟು ಯಾತ್ರಾ ಓಕೆ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಯಾತ್ರೆಗೆ ಹೋಗಬೇಕು. ಹೀ ಡೊನೇಟೆಡ್ ಲ್ಯಾಂಡ್ ಟು ದ ಟೆಂಪಲ್ ದೆನ್ ಹೀ ವೆಂಟ್. ಇಟ್ ಟುಕ್ ಹಿಮ್ 2 years ಟು ಕಮ್ ಬ್ಯಾಕ್ ಓಕೆ. 2 ವರ್ಷ ಆಯ್ತು ಅವರಿಗೆ. ಸೊ ವಾಟ್ ಹ್ಯಾಪನ್ಸ್ ಇನ್ ಯಾತ್ರಾ, ಯು ಆರ್ ಫೇಸಿಂಗ್ ಡಿಫಿಕಲ್ಟಿ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೈಕಾಲಜಿಕಲ್ ಓಕೆ. ಸೊ ಯು ಆರ್ ಯು ಟು ಬಿಕಮ್ ಮೆಚೂರ್ ಇನ್ ದಟ್, ಯು ಆರ್ ಟು ವಿತ್ ಸ್ಟ್ಯಾಂಡ್ ದಟ್. ದಟ್ಸ್ ಕಾಲ್ ಯಾತ್ರಾ. ಇಟ್ಸ್ ಅ ಸಾಧನ, ನಾಟ್ ಲೈಕ್ ಎ ಟೇಕ್ ಎ ಟಿಕೆಟ್ ಫ್ಲೈ ಟು ದಿಸ್ ಥಿಂಗ್ ಡಿಪ್ ಆ್ಯಂಡ್ ಕಮ್ ಬ್ಯಾಕ್ ಓಕೆ. ದೆನ್ ಇನ್ ದ್ಯಾಟ್ ಪ್ರೊಸೆಸ್ ವೈಲ್ ಗೋಯಿಂಗ್ ಆನ್ ಯಾತ್ರಾ, ದೆನ್ ಯು ಹ್ಯಾವ್ ಟು ಟೇಕ್ ಫುಡ್ ಎಲ್ಲ ಕೇಳಬೇಕು. ಭಿಕ್ಷಾ, ಯು ಹ್ಯಾವ್ ಟು ಸ್ಟೇ ಇನ್ ಸಂಬಡಿಸ್ ಪ್ಲೇಸ್. ಯಾರಾದ ಮನೇಲಿ ಇರಬೇಕು, ಯು ಹ್ಯಾವ್ ಟು ಬೆಗ್ ಫಾರ್ ಫುಡ್, ಯು ಹ್ಯಾವ್ ಸ್ಟೇ ಇನ್ ಸಂಬಡಿಸ್ ಪ್ಲೇಸ್. ದೆನ್ ವಾಟ್ ಇಲ್ ಅಂಡರ್ಸ್ಟ್ಯಾಂಡ್ ಓಕೆ, ದ ಟೈಪ್ ಆಫ್ ಸಫರಿಂಗ್ ವಿಚ್ ಐ ಆಮ್ ಗೋಯಿಂಗ್ ತ್ರೂ, ಎವ್ರಿಬಡಿ ಈಸ್ ಗೋಯಿಂಗ್ ತ್ರೂ ದ ಸೇಮ್ ಸಫರಿಂಗ್. ಪ್ರಪಂಚದ ಎಲ್ಲ ಮನೇಲಿ ದೋಸೆ ತೂತು, ಎಲ್ಲರ ಮನೇಲಿ ದುಃಖ ಇದೆ. ನಂದೇ ದುಃಖ ಕುಂಬಳಕಾಯ ತಗೊಳ್ಳಿದೆ. ಐ ಥಿಂಕ್ ಮೈ ಸಫರಿಂಗ್ ಇಸ್ ಬಿಗ್. ಆನ್ ದಿಸ್ ಆನ್ ದ ವೇ ಯು ಫೈಂಡ್ ಔಟ್ ಎವ್ರಿಬಡಿ ಈಸ್ ಸಫರಿಂಗ್ ದಿ ಸೇಮ್ ಥಿಂಗ್ ಓಕೆ. ಎವ್ರಿಬಡಿ ಆ ಸೇಮ್ ಪ್ರಾಬ್ಲಮ್. ಯು ಡೋಂಟ್ ಥಿಂಕ್ ಯು ಮೇಕ್ ಯುವರ್ ಪ್ರಾಬ್ಲಮ್ ಬಿಗ್. ನನ್ನ ತೋದ್ರೆ ಸಮಸ್ಯೆ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಂಡಿರ್ತಾರೆ. ಓ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ರಿಗೂ ಇದೇ ಸಮಸ್ಯೆ ಇದೆ. ಎಲ್ರಿಗೂ ಹೆಂಡತಿ ಮಕ್ಕಳು ಕಷ್ಟ ರೋಗ ರುಜಿನ ಮುದುಕು ಎಲ್ಲ ಆಗೋದು ಅಂತ ಗೊತ್ತಾಗುತ್ತೆ. ವೆನ್ ಯು ಗೋ ಆನ್ ಟ್ರಾವೆಲ್, ವೆನ್ ಯು ಗೋನ್ ಫುಟ್ ವಾಕ್ ರಸ್ತೆಯಲ್ಲಿ ಹೋಗ್ತಾ ಇರೋದು ಎಲ್ಲ ಗೊತ್ತಾಗುತ್ತೆ. ಓ ಏನು ಗೊತ್ತಾಗುತ್ತೆ, ಎಲ್ಲರ ಕಡೆ ಇದು ಸಮಸ್ಯೆ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ ಟು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಏನಾಯಿತು, ಹೀ ಕಂಪ್ಲೀಟ್ ಇಸ್ ಗುರುಕುಲ ಎಜುಕೇಷನ್ ಇನ್ ದ್ಯಾಟ್ ಡೇಸ್. ಆಫ್ಟರ್ ಗುರುಕುಲ ಎಜುಕೇಷನ್ ಯು ಟು ಗೋ ಆಲ್ ಓವರ್ ದಿ ಆಲ್ ರೌಂಡ್ ದಿ ಕಂಟ್ರಿ, ಗೋ ಟು ಗೋ ಟು ಆಲ್ ತೀರ್ಥಕ್ಷೇತ್ರ. ಪರ್ಪಸ್ ಇಸ್ ನಾಟ್ ಗೋಯಿಂಗ್ ಟು ತೀರ್ಥಕ್ಷೇತ್ರ, ಪರ್ಪಸ್ ಇಸ್ ಟು ಸೀ ದ ಲೈಫ್ ಆಫ್ ಪೀಪಲ್, ಜನರ ಜೀವನ ನೋಡಪ್ಪ ಅಂತ. ಸೊ ರಾಮಚಂದ್ರ ಗೋಸ್ ಒನ್ ವೇರಿ ಪ್ಲೇಸಸ್. ಎವ್ರಿಬಡಿ ಇವ್ರಿ ಎವ್ರಿ ಸಫರಿಂಗ್, ಎವ್ರಿಬಡಿ ಹೆಸ್ ಅ ಪ್ರಾಬ್ಲಮ್, ಎವ್ರಿ ವೇರ್ ಯು ಗೋ ಸಂಬಡಿ ಸೇಯಿಂಗ್ ಸಮಥಿಂಗ್. ಎಲ್ಲ ಕಡೆ ಜನರಿಗೆ ದುಃಖ. ದೆನ್ ಶ್ರೀಮನ್ ರಾಮಚಂದ್ರ ಆಫ್ಟರ್ ಇ ಕಮ್ಸ್ ಬ್ಯಾಕ್ ಹಿ ಗೆಟ್ಸ್ ಅಪ್ಸೆಟ್. ಓ ಜೀವನ ಅಂದರೆ ಬರೀ ದುಃಖ ಅಂತ, ಈಸ್ ಲೈಫ್ ಜಸ್ಟ್ ಸಫರಿಂಗ್ ಅಂತ. ದೆನ್ ವಶಿಷ್ಠ ಋಷಿ ಕಮ್ಸ್ ಆ್ಯಂಡ್ ಟೀಚಸ್ ಹಿಮ್ ಯೋಗ ವಾಶಿಷ್ಠ. ಯೋಗ ವಾಶಿಷ್ಠ ಹೇಳಿ ಆತ್ಮದಾನ ಕೊಡ್ತಾರೆ ನಿಮಗೆ. ಇದು ಸಫರಿಂಗ್ ದಿ ಪರ್ಪಸ್ ಆಫ್ ಯು ಗೋಯಿಂಗ್ ತ್ರೂ ದಿಸ್ ಹೋಲ್ ಲೈಫ್ ಜರ್ನಿ ಈಸ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ ಈಸ್ ಎ ಸಫರಿಂಗ್, ಸೊ ದಟ್ ಯು ಆರ್ ರೆಡಿ ಫಾರ್ ಆತ್ಮಜ್ಞಾನ ಓಕೆ. ಇಫ್ ವಿದೌಟ್ ಎಕ್ಸ್ಪೋಸಿಂಗ್ ಸಫರಿಂಗ್ ಯು ನಾಟ್ ಗೆಟ್ ಆತ್ಮಜ್ಞಾನ. ಫಸ್ಟ್ ಯು ಥಿಂಕ್ ಯುವರ್ ಪ್ರಾಬ್ಲಮ್ ಇಸ್ ಬಿಗ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಎ ನೋ ಪ್ರಾಬ್ಲಮ್, ನಿಮ್ಮ ನಂದೆ ದೊಡ್ಡ ಸಮಸ್ಯೆ ಬೇರೆ ಯಾರ ಸಮಸ್ಯೆ ಇಲ್ಲ ಅಂತ. ದೆನ್ ಯು ಸ್ಟಾರ್ಟ್ ಫೀಲಿಂಗ್ ಓ ಹೋಲ್ ದ ವರ್ಲ್ಡ್ ಇಸ್ ಸಫರಿಂಗ್ ಲೈಕ್ ದಿಸ್, ದೆನ್ ಈಸ್ ದೇರ್ ಎ ಸೊಲ್ಯೂಷನ್, ದೆನ್ ಯು ಗೋ. ಸೊ ಯು ಗೋ ಆಫ್ಟರ್ ಟೇಕಿಂಗ್ ಆಲ್ ದ ಡಿಫಿಕಲ್ಟಿ ಫಿಸಿಕಲ್ ಮೆಂಟಲ್ ಸೈಕಾಲಜಿಕಲ್ ತ್ರೀ ಯಾತನಾ ತ್ರಯ. ದೆನ್ ಯು ರೀಚ್ ದ ಪ್ಲೇಸ್ ಕಾಶಿ ಆರ್ ಹೋಲಿ ಪ್ಲೇಸ್. ಬೈ ದ ಟೈಮ್ ಯು ಆರ್ ಆಲ್ರೆಡಿ ಸೀನ್ ಲೈಫ್, ಜೀವನ ನೋಡಿದ್ರ, ದೆನ್ ಯು ಆರ್ ಥಿಂಕಿಂಗ್ ಓ ವಾಟ್ ಶುಡ್ ಐ ಡೂ ಓಕೆ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆಯಾ ಅಂತ ಯು ಸ್ಟಾರ್ಟ್ ಕ್ವಶನ್. ದೆನ್ ಯು ಟೇಕ್ ಎ ಡಿಪ್ ಇನ್ ದ ಹೋಲಿ ರಿವರ್ ಓಕೆ. ಸೊ ದೆನ್ ದ ಪರ್ಪಸ್ ಆಫ್ ಟೆಲಿಂಗ್ ಗೋಯಿಂಗ್ ಟು ತೀರ್ಥಯಾತ್ರ ಇಸ್ ನಾಟ್ ತೀರ್ಥಯಾತ್ರ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪರ್ಪಸ್ ಆಫ್ ಗೋಯಿಂಗ್ ಟು ತೀರ್ಥಯಾತ್ರ ಇಸ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಲೈಫ್ ಫಸ್ಟ್ ಪರ್ಪಸ್. ಹ್ಯಾವ್ ಯು ಸರ್ವ್ಡ್ ದಟ್, ಹ್ಯಾವ್ ಯು ಡನ್ ದ ಪರ್ಪಸ್, ಆರ್ ಯು ಗೋನ್ ಅ ಪ್ಯಾಕೇಜ್ ಟು ಜೀವನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾತ್ರೆ ಹೋಗಿ ಅಂತ ಹೇಳಿದವರು ಮೊದಲು ಕಷ್ಟಪಟ್ಟು ಹೋಗಿ ರೈಟ್ ಓಕೆ. ದಟ್ಸ್ ವೇರ್ ಯು ಸಿ ಸಮ್ ಆಫ್ ದೀಸ್ ಪೀಪಲ್ ಹೂ ಗೋ ಟು ಶಬರಿಮಲೈ ಆ್ಯಂಡ್ ಆಲ್ ದೇ ಗೋ ಫಾರ್ ಬೆಗ್ಗಿಂಗ್. ಸೊ ದ ಐಡಿಯಾ ಈಸ್ ನಾಟ್ ಬೆಗ್ಗಿಂಗ್, ಐಡಿಯಾ ಈಸ್ ಐ ಹ್ಯಾವ್ ಟು ಬಿಕಮ್ ಹಂಬಲ್, ಐ ಹ್ಯಾವ್ ಟು ಲರ್ನ್ ಲೈಫ್, ಯು ಹ್ಯಾವ್ ಟು ಗೋ ಆನ್ ವಾಕಿಂಗ್ ಓಕೆ. ಆ ಯಾತ್ರೆ ಮಾಡಿದರು. ಫಸ್ಟ್ ಈಸ್ ಅಂಡರ್ಸ್ಟ್ಯಾಂಡ್ ಲೈಫ್ ಓಕೆ, ಫೇಸ್ ಲೈಫ್ ಫೇಸ್ ಡಿಫಿಕಲ್ಟೀಸ್, ಅದನ್ನು ಮಾಡಿದೆ ಯಾತ್ರೆ. ಸೆಕೆಂಡ್ ಥಿಂಗ್ ಈಸ್ ಗೋ ಟು ತೀರ್ಥಯಾತ್ರ, ತೀರ್ಥಯಾತ್ರೆಗೆ ಹೋಗಿ. ದೆನ್ ದೇ ಸೇಡ್ ತೀರ್ಥಯಾತ್ರ ಈಸ್ ನಾಟ್ ಟೇಕಿಂಗ್ ಡಿಪ್ ಇನ್ ದ ರಿವರ್, ತೀರ್ಥಯಾತ್ರೆ ಈಸ್ ಬಿಕಮಿಂಗ್ ಪ್ಯೂರಿಫೈಡ್. ತೀರ್ಥ ಅಂದರೆ ಪ್ಯೂರಿಫೈ ಆಗೋದು ಅಂತ. ಹೌ ಡು ಯು ಬಿಕಮ್ ಪ್ಯೂರಿಫೈಡ್? ತೀರ್ಥಂ ಕರೋತಿ ತೀರ್ಥಾಣಿ, ದಿ ಪೀಪಲ್ ಹೂ ಮೇಕ್ ದ ರಿವರ್ ಪ್ಯೂರ್ ಆರ್ ಸಿಟಿಂಗ್ ದೇರ್. ಆ ತೀರ್ಥಕ್ಷೇತ್ರವನ್ನು ಪ್ಯೂರಿಫೈ ಮಾಡೋರು ಅಲ್ಲಿ ಕೂತ್ಕೊಂಡಿದ್ದಾರಪ್ಪ, ಅವ್ರ ಹತ್ರ ಹೋಗಿ ಅಂತ ಹೇಳಿದ್ರು. ಹೂ ಇಸ್ ದ್ಯಾಟ್? ಜ್ಞಾನೀಸ್. ಆ ತೀರ್ಥಕ್ಷೇತ್ರ ಯಾರ ಜ್ಞಾನಿಗಳು ಸಿಗ್ತಾರೆ, ಅವ್ರ ಜ್ಞಾನಿಗಳಿದ್ದರೆ ತೀರ್ಥಕ್ಷೇತ್ರ ಪವಿತ್ರ ಆಗಿದೆ, ನಾಟ್ ಬಿಕಾಸ್ ತೀರ್ಥಕ್ಷೇತ್ರ ಪವಿತ್ರ. ದರ್ ಆರ್ ಜ್ಞಾನೀಸ್ ಹೂ ಆರ್ ರಿಸೈಡಿಂಗ್ ಇನ್ ನಿಯರ್ ದಿ ದಟ್ ಹೋಲಿ ರಿವರ್. ಸೊ ಯು ಟೇಕ್ ಎ ಡೀಪ್ ಆ್ಯಂಡ್ ಸರೆಂಡರ್ ಟು ಜ್ಞಾನಿ. ಯು ಹ್ಯಾವ್ ಸೀನ್ ಲೈಫ್ ನೌ, ಒಂದು ವೇ ಯು ಹ್ಯಾವ್ ಸೀನ್ ಲೈಫ್, ಜೀವನ ನೋಡಿದ್ರ ಬರುವಾಗ. ಈಗ ಆ ಪರಿಹಾರ ಏನಂತ ಆ ಜ್ಞಾನಿ ಅದಕ್ಕೆ ಕೇಳಿ ಅಂತ ಹೇಳು. ದೆನ್ ದಟ್ ಜ್ಞಾನಿ ವಿಲ್ ಗಿವ್ ಯು ಆತ್ಮಜ್ಞಾನ, ದ್ಯಾಟ್ ವಿಲ್ ಗಿವ್ ಯು ಲಿಬರೇಷನ್. ರಿವರ್ ಗಂಗಾ, ದೆನ್ ಜ್ಞಾನಗಂಗಾ. ಜ್ಞಾನಗಂಗೆ ಏನು ಹುಡುಕಿ ಅಂತ ಹೇಳಿದರು.
ಆಯಿತಾ? ಅದನ್ನು ಮಾಡಿದ್ರಾ? ಹಾಂ, ಹ್ಯಾವ್ ಯು ಡನ್ ದ್ಯಾಟ್? ಹ್ಯಾವ್ ಯು ಡನ್ ದ್ಯಾಟ್ ತೀರ್ಥಯಾತ್ರ? ಸೊ ತೀರ್ಥಯಾತ್ರ ಇಸ್ ಬಿಕಮ್ ಎ ಪ್ಯಾಕೇಜ್ ಟು ಹೋಲಿ ಡಿಪ್ ಆ್ಯಂಡ್ ಕಮ್ ಬ್ಯಾಕ್. ಇಟ್ ಇಸ್ ನಾಟ್ ದ್ಯಾಟ್. ತೀರ್ಥಯಾತ್ರ ಇಸ್ ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟಿ ಆಫ್ ಲೈಫ್, ಅಂಡರ್ಸ್ಟ್ಯಾಂಡ್ ದ ಚಾಲೆಂಜಸ್ ಆಫ್ ಲೈಫ್. ಜೀವನ ಎಷ್ಟು ಕಷ್ಟ ಇದೆ ನೋಡಿ, ಕಡೆಗೆ ಹೋಗಿ ಆತ್ಮಜ್ಞಾನನ ಪಡ್ಕೊಂಡು ಬನ್ನಿ, ದೆನ್ ಯು ಬಿಕಮ್ ಪ್ಯೂರಿಫೈಡ್. ದಟ್ ವಾಸ್ ದ ತೀರ್ಥಯಾತ್ರ. ಇಲ್ಲ, ಅಲ್ಲಲ್ಲ, ಅನುಕೂಲ ಅಲ್ಲ, ಅದು ತೀರ್ಥಯಾತ್ರೆ ಆಗಿತ್ತು. ದಟ್ ವಾಸ್ ತೀರ್ಥಯಾತ್ರೆ. ಇಟ್ಸ್ ನಾಟ್ ಬಿಕಾಸ್ ದೇರ್ ಇಸ್ ನೋ ಕನ್ವೀನಿಯನ್ಸ್. ತೀರ್ಥಯಾತ್ರೆ ಯಾತ್ರ ಅಂತೇಳಿ ಶಬ್ದ ಅಂದರೆ ಯಾತನಾತ್ರಯ. ಯು ಹ್ಯಾವ್ ಟು ಫೇಸ್ ತ್ರೀ ಡಿಫಿಕಲ್ಟೀಸ್. ಸೊ ಇಟ್ಸ್ ನಾಟ್ ಎ ಕಂಫರ್ಟಬಲ್ ಜರ್ನಿ. ಓಕೆ, ಸೊ ದಿಸ್ ವಾಸ್ ಕಾಲ್ಡ್ ಯಾತ್ರ. ಐ ವಿಲ್ ಟೆಲ್ ಯು ಒನ್ ಸಿಚುವೇಶನ್ ಇನ್ ಕೈಲಾಸ ಮಾನಸರೋವರ ಯಾತ್ರ. ಕೈಲಾಸ ಮಾನಸರೋವರ ಯಾತ್ರ, ದೇರ್ ಇಸ್ ಎ ಗುರುಕುಲ್ ಇನ್ ಕರ್ನಾಟಕ. ಓಕೆ, 40 ಶಿಷ್ಯಾಸ್ ಆಫ್ ಗುರು ಆ್ಯಂಡ್ ಗುರು ವೆಂಟ್ ಕೈಲಾಸ ಮಾನಸರ. 40 ಜನ ಶಿಷ್ಯರು ಮತ್ತು ಗುರುಗಳು ಹೋದರು ಕೈಲಾಸ ಮಾನಸರ ಯಾತ್ರೆಗೆ. ಓಕೆ, ಆಲ್ ಶಿಷ್ಯಾಸ್ ಆರ್ ವೇದ ಗುರುಕುಲ. ಆಲ್ ಶಿಷ್ಯಾಸ್ ಆರ್ ಗುರುಸ್. ಎವ್ರಿ ಡೇ ದೇ ವಿಲ್ ಚಾಂಟ್ ವೇದಾಸ್. ಓಕೆ, ದಿ ಮೂಮೆಂಟ್ ಯು ಎಂಟರ್ ಇನ್ ಚೈನಾ, ದ ವೆದರ್ ಇಸ್ ವೆರಿ ಎಕ್ಸ್ಟ್ರೀಮ್ಲಿ ಕೋಲ್ಡ್. ಆ ಚೈನಾಗೆ ಹೋದ್ಕೊಳ್ಳೆ ವೆದರ್ ಭಾಳ ಚೇಂಜ್ ಆಗಿಬಿಡ್ತದೆ. ದೆನ್ ದ 40 ಶಿಷ್ಯಾಸ್ ರಿವಾಲ್ಟೆಡ್ ಅಗೇನ್ಸ್ಟ್ ಗುರು. ಆ 40 ಜನ ಶಿಷ್ಯರು ಹೇಳಿ ಗುರುಗಳ ವಿರುದ್ಧ ನಿಂತ್ಬಿಟ್ರು, ತಲೆ ಎಲ್ಲ ಕೆಡೋಗ್ಬಿಡ್ತದೆ. ಓಕೆ, ಆ ವೆದರ್ ಈಸ್ ಬ್ಯಾಡ್, ದಿ ಫುಡ್ ಈಸ್ ಬ್ಯಾಡ್, ಯು ಕೆನಾಟ್ ಟೇಕ್ ಎ ಬಾತ್, ದ ಟಾಯ್ಲೆಟ್ಸ್ ಆರ್ ನಾಟ್ ದೇರ್. ಆ ಆಹಾರ ಸರಿ ಇಲ್ಲ, ವೆದರ್ ಸರಿ ಇಲ್ಲ, ಆ ಮನಸ್ಸೆಲ್ಲ ಕೆಡೋಗ್ಬಿಡ್ತದೆ. ಶಿಷ್ಯರು ಗುರುಗಳಿಗೆ ಬಯಲಿಸ್ ಮಾಡಿದ್ರು. ಇದನ್ನು ನೋಡಿದವ್ರು ಹೇಳಿದ್ದು, ಬಾಯಿಗೆ ಬಂದಾಗ ಜಗಳ. ಇದನ್ನು ನಾನು ನೋಡಿದ್ದೇನೆ ಈ ಶಿಷ್ಯರಲ್ಲ, ಇನ್ನೊಂದು ಗ್ರೂಪ್. ಐ ಸೀನ್ ದಿಸ್ ಆಲ್ಸೋ. ಸೊ ಯುವರ್ ಮೆಂಟಲ್ ಕಂಡೀಷನ್, ಆಲ್ ವಾಸನಾಸ್ ವಿಲ್ ಕಮ್ ಔಟ್. ದೆನ್ ಆಫ್ಟರ್ ದೇ ವೆಂಟ್ ಟೆನ್ ಡೇಸ್ ಜರ್ನಿ, 10 days ದೇವರ್ ಶಿಷ್ಯಾಸ್ ವಿ ಆರ್ ಫೈಟಿಂಗ್ ವಿತ್ ಗುರು. ದೇ ಕೇಮ್ ಬ್ಯಾಕ್ 11th day, ದೇ ಆರ್ ಫೈನ್, ನಾರ್ಮಲ್. ಸೊ ಯಾತ್ರಾ ಈಸ್ ಟೆಸ್ಟಿಂಗ್ ಯುವರ್ ಎಬಿಲಿಟಿ ಇನ್ ದರ್ ವಾಸನಾಸ್. Are you peaceful in that circumstance? That's the testing. That's the test. Yatra is not just a dip. Then if you are not vasanas pravit, then you know. It's a diagnosis. Yen aagta idanta in parikshe. Then you find a guru, atmanani guru, and surrender to him and get jnana. This is called yatra. In yatra sthana, yatra sthanadalli teertham karoti teertani, teertha kshetranu pavitra madu antu kutukondara mahatmaru. Yarado? Jnanigalu. Jnana ganga. Take the dip in that. That's called teertha yatra. ಓಕೆ, ಸೊ ದರ್ ಇಸ್ ಎ ಗುರು, ಆ್ಯಕ್ಚುಲಿ ಒನ್ ರಿಯಲೈಸ್ಡ್ ಮಾಸ್ಟರ್. ದಿಸ್ ಇಸ್ ರಿಯಲ್ ಸ್ಟೋರಿ. ದಿ ಶಿಷ್ಯ ಕಮ್ಸ್ ಅಂಡ್ ಟೆಲ್ಸ್ ಗುರು. ಗುರುಜಿ, ಶಿಷ್ಯ ಬಂದು ಗುರು ಅಂತ ಹೇಳ್ತಾನೆ, ಗುರುಜಿ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಡಿಪ್ ಇನ್ ಹೋಲಿ ರಿವರ್, ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾ ಇದ್ದೀನಿ. ಶಿಷ್ಯ ಗುರುಗಳು ಹೇಳ್ತಾನೆ. ಸೊ ಗುರುಗಳು ಕೇಳ್ತಾರೆ, ಯಾಕಪ್ಪ, ವೈ ಆರ್ ಗೋಯಿಂಗ್? ದ ಶಿಷ್ಯ ಸೇಸ್, ಇಫ್ ಐ ಟೇಕ್ ಎ ಡಿಪ್ ಇನ್ ದ ಹೋಲಿ ರಿವರ್, ಆಲ್ ಮೈ ಸಿನ್ಸ್ ವಿಲ್ ಗೋ, ನನ್ನ ಪಾಪಗಳೆಲ್ಲ ಪರಿಹಾರ ಆಗ್ತವೆ. ಸೊ ದೆನ್ ಗುರು ಸೇಸ್, ಎಸ್ ಎಸ್, ಕರೆಕ್ಟ್, ಕರೆಕ್ಟಾಗಿದೆ. ಇಫ್ ಯು ಗೋ ಟು ಟೇಕ್ ಎ ಡಿಪ್ ಇನ್ ದ ಹೋಲಿ ರಿವರ್, ದಿ ಸಿನ್ಸ್ ಆರ್, ಆ ಪಾಪಗಳಿದಾವಲ್ಲ, ಸಿನ್ಸ್ ದೇ ಆರ್ ವೆರಿ ಅಫ್ರೇಡ್ ಆಫ್ ದಿ ಹೋಲಿ ರಿವರ್. ದೇ ವಿಲ್ ಗೋ ಅಂಡ್ ಸಿಟ್ ಆನ್ ದಿ ಟ್ರೀ. ಆ ಪಾಪಗಳಲ್ಲಿ ಹೆದರಿಕೆ ಆಗುತ್ತೆ, ಅವ್ರು ಮರದ ಮೇಲೆ ಹೋಗಿ ಕೂತ್ಕೊಳ್ತಾರೆ. ದೇರ್ ಬಿ ನಾಟ್ ಎ ಸಿಂಗಲ್ ಸಿನ್ ಎನ್ ಯು ಟೇಕ್ ಎ ಡಿಪ್. ಒಂದು ಪಾಪ ಇಲ್ಲ ನಿಮ್ಮ ತಲೆ ಮೇಲೆ, ಎಲ್ಲಿ ನದಿಯಲ್ಲಿ ನೀರು ತಗೊಂಡಾಗ. ದಿ ಮೂಮೆಂಟ್ ಯು ಕಮ್ ಔಟ್, ಆಲ್ ದಿ ಸಿನ್ಸ್ ವಿಲ್ ಕಮ್ ವಿತ್ ಅವರ್ ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್ ಅಂಡ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಅಂಡ್ ಕಮ್ ಬ್ಯಾಕ್ ಟು ಯು. ಅವರು ಹೆಂಡತಿ ಮಕ್ಕಳು ಎಲ್ಲ ಸೇರಿ ನಿಂತಲ್ಲಿ ವಾಪಸ್ ಬರ್ತವೆ. ಆಯ್ತಾ? ದಿ ಪರ್ಪಸ್ ಇಟ್ ಇಸ್ ಟೋಲ್ಡ್ ಈಸ್ ದಿ ಗುರು ಈಸ್ ಗಿವಿಂಗ್ ಜ್ಞಾನಗಂಗಾ. ದಿ ಆ್ಯಕ್ಚುಲಿ ಜ್ಞಾನಗಂಗಾ ಈಸ್ ವಾಟ್ ಯು ಡು ಡಿಪ್, ದಟ್ ಇಸ್ ಪ್ಯೂರಿಫೈ ಯು. ತೀರ್ಥಕ್ಷೇತ್ರ ಆಲ್ಸೋ ನಾಟ್ ದಿ ರಿವರ್ ಬಟ್ ದಿ ಜ್ಞಾನಗಂಗಾ ವಿಚ್ ಫ್ಲೋಸ್ ದಿ ರಿವರ್. ಸೊ ಜ್ಞಾನಗಂಗಾ ಅಲ್ಲಿ ನದಿ ಪಕ್ಕದಲ್ಲಿ ಜ್ಞಾನಗಂಗಾ ಅಲ್ಲಿ ತಿಳ್ಕೊತೀವಿ ಅಂದ್ರೆ. ಸೊ ಗುರು ಇಸ್ ಗಿವಿಂಗ್ ಜ್ಞಾನಗಂಗಾ, ದಿಸ್ ಇಸ್ ಐ ವಾಂಟ್ ಟು ಟೇಕ್ ಅ ವಾಟರ್ ಇನ್ ಡಿಪ್ ಇನ್ ದ ವಾಟರ್, ರೈಟ್? ದಿಸ್ ಇಸ್ ವಾಟ್ ಇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದೆನ್ ಶಿವ, ದಿ ಗಂಗಾ ರಿವರ್ ಫ್ಲೋಸ್ ಫ್ರಮ್ ಶಿವ ಸೈಡ್, ರೈಟ್? ಶಿವನ ತಲೆಯಿಂದ ಗಂಗಾ ನದಿ ಬರ್ತಾ ಇರ್ತಾನೆ. ಸೊ ಯು ಟೇಕ್ ಎ ಡಿಪ್ ಇನ್ ದಿ ಗಂಗಾ ರಿವರ್, ಯು ಡಿಪ್ ಫ್ರೀ. ಗಂಗಾ ನದಿಯಿಂದ ಸ್ನಾನ ಮಾಡಿದರೆ ನೀವು ಮುಕ್ತರಾಗ್ತೀರಾ. ಬಟ್ ಶಿವಾಸ್ ಫ್ರಮ್ ಶಿವ ಸೈಡ್ ಟು ರಿವರ್ಸ್ ಫ್ಲೋ, ರಿವರ್ ಗಂಗಾ ಆ್ಯಂಡ್ ಜ್ಞಾನಗಂಗಾ. ಜ್ಞಾನಗಂಗಾ ಇಸ್ ಯೋಗ, ಇದು ಶಿವಸೂತ್ರ, ಶಿವ ಇದು ಪ್ರತ್ಯಭಿಜ್ಞಾನ ಹೃದಯ, ಮೀನಿಂಗ್ ಆಫ್ ದ ಶಿವ ಸ್ಟೀಚಿಂಗ್ ಸರ್. ಜ್ಞಾನಗಂಗಾ ಇಸ್ ತಲೆಯಿಂದ ಬರೋದು ಏನಪ್ಪ, ನೀರೋ ಜ್ಞಾನನೋ, ವಾಟ್ ಕಮ್ಸ್ ಫ್ರಮ್ ದ ಹೆಡ್? ಜ್ಞಾನಗಂಗಾ ಇಸ್ ಫ್ಲೋಯಿಂಗ್ ಫ್ರಮ್ ದ ಶಿವಾಸ್ ಹೆಡ್. ಸೊ ಡಿಡ್ ಯು ಟೇಕ್ ಎ ಒನ್ ಡಿಪ್ ಆಫ್ ಜ್ಞಾನಗಂಗಾ?
from Shiva Sutra, then you go and take whole river in the Ganga river. Right? When I went to Kailas Mansarovar, nan Kailas Mansarovar, I had taken a ratha. I'll complete Shiva Sutra Adhyayana and write a book on that, then go to Kailas Mansarovar. So completely study Shiva Sutra, take that, then after that go to Kailas Mansarovar and offer that book on Shiva Sutra to at Kailas Mansarovar. That book I published. It took me 1 year to prepare for yatra. Okay? So yatra is not a simple going and taking a dip. Yatra andre hogi ondu muluki barodalla. Yatra andre sadhana. Yatra andre jnana ganga, jnana sadhana. Then come back. Then you'll be prepared. Any questions? Any question with them, Ray? Next question, anyone, anybody? Your question is clear, right? Okay. So,